ಎಲ್ಲಿ ಹೋದ ಇವನು? ಬಾಲು 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 ಅವನು ಇಲ್ಲಲ್ಲಿರ್ತಾನೆ. On your mark. This is the best in your timing. You are going to break all the records. God bless. Thank you. Hey, ಎಲ್ಲೆಲ್ಲ ಹುಡುಕದ್ನಿ ನಾ? 5 ಗಂಟೆಗೆ ಅಲಾರಂ ಇಟ್ಬಿಟ್ಟು ಇಲ್ಲಿ ಬಂದು ಓಡ್ತಿದ್ಯಾ? ಯಾವಾಗಲೂ ಹುಡುಗಾಟನಾ? ಇಲ್ಲಿ ನೋಡಿದ್ರೆ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದಾರೆ. ನಿನಗೆ ಸ್ವಲ್ಪನೂ ಟೆನ್ಷನ್ ಇಲ್ವಲ್ಲ? ಓಯ್, ಯಾಕೋ ಟೆನ್ಷನ್? 365 ದಿನದಲ್ಲಿ ಬರ್ದಿರೋದು 3 ದಿನ ಓದಿದ್ರೆ ಬಂದ್ಬಿಡತ್ತಾ? ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೀನಿ, ಒಂದು ಹಾಯ್ ಇಲ್ಲ, ಒಂದು ಗುಡ್ ಮಾರ್ನಿಂಗ್ ಇಲ್ಲ. ಯಾಕೋ ಟೆನ್ಷನ್ ಆಗ್ಬೇಕು? ಕೊಡಿಲಿ, ಏನೇ ಕೇಳಿದ್ರು ಈ ಬುಕ್ಕಲ್ಲಿರೋ ತಾನೇ ಕೇಳ್ತಾರೆ. ತಗೋ, ವಿದ್ಯೆ ಹೇಳ್ಕೊಡೋ ಸರಸ್ವತಿನೇ ಕೂಲ ಕೂತ್ಕೊಂಡು ವೀಣೆ ನುಡಿಸ್ತಾ ಇರ್ಬೇಕಾದ್ರೆ ನಾವ್ಯಾಕೋ ಟೆನ್ಷನ್ ಆಗ್ಬೇಕು? ಬಾರ್ಲ ಮಗ. ಕೂಲ್ ಏನೋ ಸರಸ್ವತಿ ವೀಣೆ ಅಂತ ಟ್ರ್ಯಾಕೇ ಚೇಂಜ್ ಮಾಡ್ತಾ ಇದೆಯಾ? ಅಣ್ಣ ಬರೋಣ ಇಲ್ಲಿ. ನಮ್ಮ ಹಾಸ್ಟೆಲ್ ನಂಬರ್ ಏನು ಹೇಳು? 2 3 4. ನನ್ನ ಮಗನೇ, ಈ 4 ವರ್ಷದಲ್ಲಿ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ಗೆ ಈ ನಂಬರ್ ಕೊಟ್ಟಿರ್ತೀಯ? ನೀನು ಎಷ್ಟು ಸಲ ಹೊರಗಡೆಯಿಂದ ಫೋನ್ ಮಾಡಿರ್ತೀಯ? ಅದೇ ಕಣೋ, ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನೂ ಮರ್ತೋಗತ್ತೆ, ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನೂ ಜ್ಞಾಪಕಕ್ಕೆ ಬರುತ್ತೆ. ನೋಡು, ನಾವು ಯಾವುದೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಮುಂಚೆನೂ ಒಂದು ಸೈಲೆನ್ಸ್ ಬೇಕು. ಐ ಮೀನ್ ಚಿಕ್ಕ ಪಾಸ್ ಕೊಡಬೇಕು. ಮನಸ್ಸನ್ನ ಹಗುರವಾಗಿಟ್ಕೊ, ಪುಸ್ತಕನ ಮುಚ್ಚಿಡು, ಮೈಂಡ್ನ ಓಪನ್ ಆಗಿಟ್ಕೊ, ಗ್ಯಾರಂಟಿ ಗೆದ್ದೇ ಗೆಲ್ತೀವಿ. ಹಾಂ, ಏನೇ ಕೇಳಿದ್ರು ಇದ್ರಲ್ಲಿರೋ ತಾನೆ ಕೇಳ್ತಾರೆ. ಯಾಕೋ ಟೆನ್ಷನ್, ಬಿಸಾಕೋ ಬುಕ್ಕು. ಏಯ್, ಎಲ್ಲ ಓದಿ ಕನ್ಫ್ಯೂಸ್ ಆಗಿತ್ತು ಕಣೋ. ಬಾಲು ಹೇಳಿದನ್ ಕೇಳಿದ ಮೇಲೆ ಮೈಂಡ್ ಕ್ಲಿಯರ್ ಆಗಿದೆ. ಹಲೋ, ಎಲ್ರು ಕಷ್ಟಪಟ್ಟು ಓದ್ತಿದ್ರೆ ನೀನೇನು ಆರಾಮಾಗಿ ಶಿಳ್ಳೆ ಹೊಡ್ಕೊಂಡು ತಿರ್ಗಾಡ್ತಿದ್ಯಾ? ವಿದ್ಯೆ ಕೂಡ ಸರಸ್ವತಿನೇ ಕೂಲಾಗಿ ವೀಣೆ ಬರ್ಸ್ತಿರ್ಬೇಕಾರೆ ನಮ್ಗೆ ಯಾಕೆ ಟೆನ್ಷನ್ ಮೇಡಮ್? ಬಾಲು, ಕಾರ್ತಿಕ್ ಫೋನ್ ಬಂದಿದೆ. ಹಲೋ. ಹಲೋ ಕಾರ್ತಿಕ್. ಅಮ್ಮ, ನಾನಮ್ಮ ಬಾಲು. ಬಾಲುನಾ? ಚೆನ್ನಾಗಿದ್ದೀಯಪ್ಪ. ಕಾರ್ತಿಕ್ ಎಲ್ಲಪ್ಪ? ಕ್ಯಾಂಟೀನ್ಗೆ ಹೋಗಿದ್ದನಮ್ಮ, ಏನಾದರೂ ಅರ್ಜೆಂಟ್ ಇತ್ತಾ? ಅರ್ಜೆಂಟ್ ಏನೂ ಇಲ್ಲ, ಎಕ್ಸಾಮು ಅಂತ ಅವ್ನು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ನಾನು ಅವನ ಜೊತೆ ಮಾತಾಡಿ ತುಂಬ ದಿನ ಆಯಿತು. ಆ ಥರ ಏನು ಟೆನ್ಷನ್ ಇಲ್ಲಮ್ಮ, ಅವನು ಮನೆಗೆ ಫೋನ್ ಮಾಡಬೇಕು ಅಂತಿದ್ದ. ಪರವಾಗಿಲ್ಲ, ಎಕ್ಸಾಮ್ ಯಾವಾಗ ಮುಗಿಯುತ್ತೆ? ನಾಳೆ ಮುಗಿಯತ್ತಮ್ಮ. ಹೌದಾ? ಬಾಲು, 4 ವರ್ಷದಿಂದ ಬರೀ ಫೋನಲ್ಲಿ ಮಾತಾಡೋದೇ ಆಗೋಯ್ತು. ಕಾರ್ತಿಕ್ ಯಾವಾಗ್ಲೂ ನಿನ್ ಬಗ್ಗೆನೆ ಹೇಳ್ತಿರ್ತಾನೆ. ಈ ಸಲ ಕಾರ್ತಿಕ್ ಜೊತೆ ಮೊದ್ಲು ನಮ್ಮ ಮನೆಗ್ ಬಾ, ಒಂದ್ 4 ದಿವಸ ಇದ್ದು ಆಮೇಲೆ ನಿಮ್ ಊರ್ಗ ಹೋಗುವಂತೆ. ಆಯ್ತಮ್ಮ, ಗ್ಯಾರಂಟಿ ಬರ್ತೀನಿ.
ಟೆನ್ಷನ್ ಆಗಿದ್ರೆ ಗೊತ್ತಿರೋ ವಿಷಯನು ಮರ್ತೋಗುತ್ತೆ, ರಿಲ್ಯಾಕ್ಸ್ಡ್ ಆಗಿದ್ರೆ ಮರ್ತೋಗಿರೋ ವಿಷಯನು ಜ್ಞಾಪಕಕ್ಕೆ ಬರುತ್ತೆ. ಹಲೋ ಬಾಸು, ನೀವೇನೋ ಲಾಸ್ಟ್ ಮಿನಿಟಲ್ಲಿ ಸೈಲೆಂಟು ರಿಲ್ಯಾಕ್ಸು ಪಾಸು ಅದು ಇದು ಅಂತೇಳಿ ತಲೆ ಉಳಾ ಬಿಟ್ಬಿಟ್ರಿ. ನಾನು ರಿಲ್ಯಾಕ್ಸ್ ಆಗ್ಬಿಟ್ಟೆ, ಆದರೆ ಎಕ್ಸಾಮ್ ಮೇಲೆ ಕ್ವಶನ್ ಪೇಪರ್ ನೋಡಿದಟ್ಟಿಗೆ ಒಂದೂ ಗೆಪ್ತಿ ಬರಲಿಲ್ಲ. ಹೌದಾ? ನೋಡ್ತಮ್ಮ, ನಾನು ಹೇಳಿದ್ದು ವರ್ಷದಲ್ಲಿ 365 ದಿನ ಓದ್ದವ್ರಿಗೆ, ಲಾಸ್ಟ್ 3 ದಿನ ಓದ್ದವ್ರಿಗಲ್ಲ. ಈ ಥಿಯರಿ ನಿನಗೆ ವರ್ಕೌಟ್ ಆಗಲ್ಲ, ಕಳ್ಚ್ಕೊಳ್ಳಲೆ. ಹಂಗ ಲೋ ನಂದಂತ 90% ಬರ್ತದೆ, ನಿಮ್ದು ಹೆಂಗ್ರ? ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಏನ್ರ ನಿಮ್ ಗೋಳು? ಎಕ್ಸಾಮ್ ಮುಂಚೆನೂ ಟೆನ್ಷನ್, ಎಕ್ಸಾಮ್ ಆದ್ಮೇಲೂ ಟೆನ್ಷನ್. ಬರ್ದಾಯ್ತು ತಾನೇ, ಮತ್ತೆ ಬಿಟ್ಟಾಕಿ ಅದೇನ್ ಆಗ್ಬೇಕೋ ಅದ ಆಗೇ ಆಗತ್ತೆ. ಎಂಜಾಯ್.
ಏ ಕಾರ್ತಿಕ್ ನನ್ನ ಟ್ರೈನ್ ಟಿಕೆಟ್ ಕಾಣಿಸ್ತಿಲ್ವಲ್ಲ ಮಂಗಳೂರಿಗೆ ಹೋಗಕ್ಕೆ ಮಂಡ್ಯ ಟಿಕೆಟ್ ವರ್ಕೌಟ್ ಆಗಲ್ವಾ ಅಂದ್ರೆ ಫಸ್ಟ್ ನಮ್ಮೂರಿಗೆ ಬಂದು ಆಮೇಲೆ ನಿಮ್ಮೂರಿಗೆ ಹೋಗು ಒಂದು ವಾರ ಬಿಟ್ಕೊಂಡು ಬರ್ತೀನಿ ಕಣ ಏಯ್ ನಮ್ಮ ಅಮ್ಮಂಗೆ ಬರ್ತೀನಿ ಅಂತ ಹೇಳಿದ್ಯಾ ತಾನೆ ಬಾಯಿ ಮುಚ್ಕೊಂಡು ನಡಿ ಹ್ಮ್ ಓಕೆ ಓಕೆ ಏ ಕಾರ್ತಿಕ್ ನಿಮ್ಮನೆ ಯಾವ್ದು ಅಂತ ಹೇಳಬೇಡ ನಾನೇ ಕಂಡುಹಿಡಿತೀನಿ ಆಯ್ತು ನೀನೇ ಕಂಡುಹಿಡಿವೆ ಅಂತ ಬಾಲು ನಮ್ಮ ಮನೆ ಮಗನ್ ತರ ಏನು ತಪ್ಪು ತಿಳ್ಕೊಳಲ್ಲ ಅಲ್ವೇನಪ್ಪ ನೋಡ್ದ್ಯಾ ಐದ್ ನಿಮಿಷದಲ್ಲಿ ರೆಡಿ ಮಾಡ್ತೀನಿ ಇಬ್ರು ಬೇಗ ಸ್ನಾನ ಮಾಡಿ ಒಂದ್ ನಿಮಿಷ ಇರೋ ಇದನ್ನೆಲ್ಲ ಎತ್ತಿಡು ಏಯ್ ಇದೆಲ್ಲ ಹಾಸ್ಟೆಲ್ ಅಲ್ಲಿ ಇಟ್ಕೋ ಇದು ಮನೆ ಅಲ್ಲಿಗ್ ಬಂದ್ ನೋಡಿದ್ರೆ ಗೊತ್ತಾಗುತ್ತೆ ನಿನ್ ಬೇಳೆ ಕಾಳು ಏನೋ ಕೊಟ್ರೆ ನೋಡು ನಾನು ಕೊಡ್ತೀನಿ ಎಕನಾಮಿಕ್ಸ್ ಸ್ಪೆಲ್ಲಿಂಗ್ ಏನು ಏನಂತೆ ಬೈಲಿ ನೀನೇನ್ ಬರ್ತಿದೀಯ ನೋಡು ಎಕನಾಮಿಕ್ಸ್ ಏನ್ ಸ್ಪೆಲ್ಲಿಂಗ್ ಈಗ ಎಲ್ಲ ತಪ್ಪು ಮಾಡಿದೀಯ ನೀನ್ ಈ ಜನ್ಮದಲ್ಲಿ ಉದ್ದಾರ ಆಗೋದಿಲ್ಲ ತಗ ಮದುವೆ ಮಾಡ್ಕೊಂಡು ಸುಖವಾಗಿದ್ದು ಬಿಡು ಕ್ಯಾಮರಾ ಮೇಲೆ ಕೈ ಹುಚಾರ ಎದ್ರಕೋ ಬಿಡುವ ನಾನು ಹಳ್ಳಿಲೇ ಹುಟ್ಟು ಬೆಳೆದಿರೋನು ಕಾರ್ತಿಕ್ ಒಂದ್ ನಿಮಿಷ ಬಾಯಿಲಿ ಯಾಕೆ ಬಾಯಿಲಿ ಏನ್ ಹೇಳು ನಾನು ಹೇಳೋದು ಎಲ್ಲಾರ್ಗೂ ಗೊತ್ತಾಗ್ಬೇಕಾ ಎಲ್ಲರೂ ಅಲ್ಲಿಂದಾನೆ ಕೇಳಿದ್ರೆ ಹೇಗೆ ಬಾಯಿಲಿ ಹೋಗೋ ಏನ್ ಹೇಳು ನಿನ್ ಪುರಾಣ ನನ್ ಕಾಲೇಜಿಗೆ ಹೋಗುವಾಗ ಬರುವಾಗ ಆ ಸೈಕಲ್ ಶಾಪ್ ಹತ್ರದ ಹುಡುಗರು ನನ್ನ ಎಷ್ಟು ರೇಗಿಸ್ತಾರ ಗೊತ್ತಾ ನೀ ನನ್ ಜೊತೆ ಬಂದ ಅವ್ರನ್ನ ವಿಚಾರಿಸ್ಕೊಂಡು ಹೇಳ್ಬಿಡು ಏನ ಎರಡು ಬಿಡ್ಬೇಕಾ ನಿನ್ಗೆ ಎರಡು ಬಿಟ್ರೆ ಸರಿ ಹೋಗುತ್ತೆ ಹೋಗೆ ಹೋಗೋ ನಿನ್ನ ಹತ್ರ ಬಂದ್ ಹೇಳಿದ್ನಲ್ಲ ನೀನೊಬ್ಬ ಅಣ್ಣನ ವೇಸ್ಟ್ ಫೆಲೋ ಏನೋ ಲೇ ಕಾಲೇಜ್ ಹೋಗೋ ಹುಡುಗಿ ಏನೋ ಪ್ರಾಬ್ಲಮ್ ಅಂತ ಬಂದ್ ಹೇಳಿದ್ರೆ ಅಣ್ಣನಾಗ ನೀನೇ ಬೈತಾ ಇದ್ದಲ್ಲ ಏನ ಕಾಲೇಜಾ ಯಾವ ಕಾಲೇಜ ಟ್ಯೂಟೋರಿಯಲ್ ಹೋಗ್ತಾಳೆ ಎಲ್ಲಾದ್ರಲ್ಲೂ ಸೊನ್ನೆ ಇವಳನ್ನ ಹುಡುಗರು ರೇಗಿಸ್ತಾರ ಸದ್ಯ ಇವಳು ಅವ್ರನ್ನ ರೇಗಿಸ್ತಾ ಇದ್ರೆ ಸಾಕು ಏನ್ ತಿಳ್ಕೊಂಡಿದ್ಯಾ ಅವಳ ಬಗ್ಗೆ ಈ ಮನೆಯಲ್ಲಿ ನಾನು ಹುಡುಗಿ ತರ ಅವಳು ಪಕ್ಕಾ ಹುಡುಗನ್ ತರ ಅಷ್ಟೇ ಅಲ್ಲ ಸಿನಿಮಾ ಹುಚ್ಚು ಬೇರೆ ಒಂದ್ ಸಿನಿಮಾನ ನಾಲ್ಕೈದು ಸರಿ ನೋಡ್ತಾಳೋ ಅದಕ್ಕೋಸ್ಕರ ಮನೇಲಿರೋ ದುಡ್ಡನ್ನ ಕದೀತಾಳೆ ನಮ್ಮಪ್ಪ ಸರಿಯಾಗಿ ಮಂಜ ಕೊಡ್ತಿರ್ತಾರೆ ಒಂದ್ಸಲ ಏನಾಯ್ತು ಗೊತ್ತಾ ಯಾರಾದ್ರೂ ದೇವ್ರ ಹುಂಡಿಯಿಂದ ದುಡ್ಡನ್ನ ಕದೀತಾರ ಇಲ್ಲ ಇವಳು ಕದ್ದಿದ್ಲು ಕಳತನ ಮಾಡ್ತೀಯಾಡ್ತೀನಿ ದೇವಿ ಬಂದಿದ್ದಾಳೆ ಇವಳ ಮೈ ಮೇಲೆ ನಮ್ಮನೆ ದೇವತೆ ಬಂದಿದ್ದಾಳೆ ಅಮ್ಮ ಮಂಗಳಾದೇವಿ ಕಾಪಾಡಮ್ಮ ಅವಳು ನಾಟಕ ಆಡ್ತಾಳ ಕಣೆ ದೇವರುಂಡಿಲ್ ಕಾಸ್ ಕದ್ದು ಈಗ ನಿಜ ಹೇಳ್ಬೇಕಾಗುತ್ತೆ ಅಂತ ನಾಟಕ ಶುರು ಕಟ್ಟಿದಾಳ ಅವಳು ಏ ಸತ್ಯನಾರಾಯಣ
ನನ್ನ ಕಾಸ್ ನಾನು ತಗೊಳ್ಳೋದಿಕ್ಕೆ ನಿನ್ನ ಅಪ್ಪಣೆ ಯಾಕಬೇಕಲೇ ಏ ಸತ್ಯ ನಾರಾಯಣ ಅಂತ ಏಕವಚನದಲ್ಲಿ ಕರೀತಾ ಇದ್ದಾಳೆ ನನ್ನ ಅವಳು ಏ ಸರೋಜಾ ನಿನ್ನ ಗಂಡಂಗ ಹೇಳು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು ಅಂತ ಸುಮ್ಮನೆ ಕ್ಷಮೆ ಕೇಳ್ರಿ क्षमे केळु अंत इल्लांद्रे ई वर्ष अवनु ग्यारंटी डुंकिने अष्टे अल्ल इन्नु बेकादष्टिदे हेळोदक्के ओंदु वारनु साकागल्ल साकु नडियो सुम्ने इन्नु स्वल्प होत्तिल्ले इद्रे मान मर्यादे हरज हाकिबिडताळे अम्मा नावु होगि बर्तीवि बार नोडकोतीनि निन्न कस्तूरी निवास कुत्को पर्वागिल्वा ತಗಿರೋ ಬೇಗ ಆಹಾಹಾ ಓಪನ್ ಮಾಡೋ ಬೇಗ ಚೀಸ್ ಬಾಸ್ ನಮ್ಮ ಕಾರ್ತಿಕ್ ಹೆಂಗೆ ಕಾಲೇಜ್ ಅಲ್ಲಿ ಯಾರಾದ್ರೂ ಲವರ್ ಗಿವರ್ ಇವನ ಹುಡುಗಿರ ಅಲ್ಲಿ ಬರ್ತಾ ಇದ್ರೆ ಇಲ್ಲೇ ತಲೆ ತಗಸ್ಕೊತಾನೆ ಓ ಇನ್ನು ಬದಲಾಗಿಲ್ವ ಇವನು ನಂಗೂ ಹುಡುಗಿರ ಹತ್ರ ಮಾತಾಡಬೇಕು ಅಂತ ತುಂಬಾ ಆಸೆ ಕಣೋ ಆದ್ರೆ ಏನು ಮಾಡೋದು ಹತ್ರ ಹೋದ ತಕ್ಷಣ ಒಂತರ ನಡಕ ನಂತರನೆ ಏಯ್ ಆಗ್ತೀನಿ ನೋಡು ಹೇಳ್ಲ ನಿನ್ನ ಕಥೆ ಎಲ್ಲ ಸುಮ್ಮನೆ ಕುಡಿಯಲೋ ಏನದು ಪ್ರೇಕ್ಷಕರೇ ನಮ್ಮ ಹುಡುಗರಲ್ಲ ಕುಡಿದು ಕೋತಿ ಆಗ್ತಾ ಇದ್ದಾರೆ ಅವರು ಇನ್ನು ಕುಡಿತಾರ ಅಥವಾ ಕುಡಿದು ವಾಂತಿ ಮಾಡ್ತಾರ ನೋಡಿ ಒಂದು ಸಣ್ಣ ಬ್ರೇಕ್ ನೇ ನಂತರ ಅಯ್ಯಯ್ಯೋ ಯಾರಾದರೂ ಕಾಪಾಡ್ರಪ್ಪ ಅಯ್ಯಯ್ಯೋ ಅಯ್ಯಯ್ಯೋ ಹೊಡಿ ಬಿಡ್ರಪ್ಪ ಅಯ್ಯೋ मक्कळिगे हेळोर केळोर यारु इल्ल यावाग कोने आगुत्तो इदेल्ल यारु इवरल्ल पूंजा कडेयवरु
ಈ ನನ್ನ ಮಕ್ಕಳನ್ನ ಎದುರಾಕೊಳ್ಳೋ ಧೈರ್ಯ ಯಾರಿಗೂ ಇಲ್ಲ. ಪೂಂಜ ಅಂದ್ರೆ ಯಾರು? ಅವನೊಬ್ಬ ದೊಡ್ಡ ರೌಡಿ. ಅವನ್ನ ಈ ನಮ್ಮ ಪೊಲೀಸ್ ಪವರ್ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಇಲ್ಲಿ ಅವನು ಹೇಳಿದ ನ್ಯಾಯ ಮಾಡಿದ್ದೆ ಕಾನೂನು. ಬಸ್ ಸ್ಟ್ಯಾಂಡ್ ಅಲ್ಲಿ ಸುಮ್ನೆ ಸುತ್ತಾಡ್ಕೊಂಡಿದ್ದ. ಒಂದ್ಸಲ ಆ ಸೈಕಲ್ ಶಾಪ್ ರಾಜನ್ನ ನಡ್ರಸ್ತಲ್ಲಿ ಕತ್ರಸ ಹಾಕ್ದ. ಅವತ್ತಿಂದ ಅವನ್ ಕದರೇ ಚೇಂಜ್ ಆಯ್ತು. ನೀನ್ ನೋಡಿದ್ದು ಬಹಳ ಕಮ್ಮಿ. ಇದಕ್ಕಿಂತ ಏನೇನೋ ನಡೆಯುತ್ತೆ ಇಲ್ಲಿ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಏ ಬಾಲು, ನಮ್ ದಿವ್ಯಾ ಕಣೋ. ದಿವ್ಯಾನಾ? ಹಾ, ಎಷ್ಟ್ ಜೋರ ಕಿರಿಸಿದಳ್ ನೋಡು. ನೋಡ್ದ್ಯಾ ಹೇಗ್ ಗಂಭೀರಿ ತರ ಆಡ್ತಾ ಇದ್ದಾಳೆ. ಏನು ಇದು? ಚಚ್ಚಾಕ್ಬಿಡ್ಬೇಕು ಮನೆಗೆ ಹೋಗಿ. ನೀವೆಲ್ಲ ಹೆಣ್ಮಕ್ಳ? ಆಹಾ, ಅದೇನು ಅಂತ ಹುಟ್ಬಿಟ್ರು? ಸ್ವಲ್ಪ ಮರ್ಯಾದೆ ಇದ್ದಂಗೆ ಕಿರಿಚಾಡ್ತಿದೀರಲ್ಲ ಚಿಚಿ. ಮನೇಲಿ ಹೇಳ್ ಬಂದಿದ್ಯಾ? ಏ ಬಿಡೆ, ಆ ಬಾಂಡೆ ಹತ್ರ ಏನ್ ಮಾತು? ಎದ್ ಬಂದ ಅಂದ್ರೆ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಏ ಸುಮ್ನೆ ಕೂತ್ಕೊಳ್ರಿ, ಬಾಯಿ ಬಂದ ಬೇರೆ ಏನಾದ್ರು ಹೇಳ್ಬಿಟ್ಟಾರು. ಅದು ನೋಡ್ದ್ಯಾ ಬಲ್ಲು, ಅವಳು ಆಡ್ತಿರೋದನ್ನ ಸ್ವಲ್ಪ ಭಯನೇ ಇಲ್ಲ. ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ. ಸರಿಯಾಗಿ ನೋಡ್ದಿಯನು ಅವಳೆ ಅಂತ? ನನ್ ಕಣ್ಣಾರೆ ನೋಡಿದೀನಿ, ಅವಳೆ ಅಮ್ಮ. ಇವನು ನೋಡಿದಾನೆ ಕೇಳಿವನ್ನ. ಅವಳಿವತ್ತು ಬರ್ಲಿ, ನೋಡ್ಕೋತೀನಿ. ಈ ಮೇಷ್ಟ್ರುಗಳು ಒಂದೇ ದಿನದಲ್ಲಿ ಎಲ್ಲಾನು ತಲೆ ತುಂಬಿಡ್ತಾರೆ. ಫುಲ್ ಟಯರ್ಡ್ ಅಮ್ಮ. ಬಿಸಿ ಬಿಸಿಯಾಗಿ ಒಂದ್ ಫಿಲ್ಟರ್ ಕಾಫಿ ಮಾಡ್ಕೊಡಮ್ಮ. ಈ ಎಕ್ಸಾಮ್ಸ್, ಮಾರ್ಕ್ಸ್, ರಿಸಲ್ಟ್ಸ್, ಯಾವ ನನ್ ಮಗ ಕಂಡು ಹಿಡಿದ್ನೋ. ಚೀಚಿ ಚಿಚಿ ಚಿಚಿ ಚಿ, ಬರೀ ಟೆನ್ಷನ್. ತುಂಬಾ ಶೆಕೆ ಆಗ್ತಿದೆ. ಲೋ ಕಾರ್ತಿಕ್, ಆ ಬೀಸನ್ಗೆಲ್ ಗಾಳಿ ಬೀಸೋ. ಮುಚ್ಚ ಬಾಯ್ನಾ, ಏನ್ ಆಟ ಆಡ್ತಾ ಇದ್ಯಾ? ಟ್ಯೂಷನ್, ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ಬಿಟ್ಟು ಊರ್ ಸುತ್ತಾ ಇದ್ದೆ. ಎಲ್ಲ ನಾನ್ ನೋಡ್ದೆ. ಥಿಯೇಟರ್ ಅಲ್ಲಿ ವಿಷಲ್ ಹೊಡಿತಾ, ಡಾನ್ಸ್ ಮಾಡ್ತಾ, ಎಲ್ರಿಗೂ ಅವಾಜ್ ಹಾಕ್ತಾ ಇದ್ದೆ. ಏನ್ ಹೇಳ್ತಿದ್ಯಾ ಕಾರ್ತಿಕ್? ಏಯ್, ಮತ್ತೆ ನಾಟಕ ಆಡ್ತಾ ಇದ್ಯಾ? ಸಿನಿಮಾ ಹೋಗಲ್ಲ ಅಂತ ಆಣೆ ಬೇರೆ ಮಾಡಿದ್ದೆ. ಏನ್ ಹೇಳ್ತಿದ್ಯೋ ನೀನು? ಯಾರನ್ನು ನೋಡ್ಬಿಟ್ಟು ನಾನೇ ಅನ್ಕೊಂಡಿದ್ಯಾ? ನಿನ್ನಾನೆ ನಾನು ಟ್ಯೂಷನ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತು ಅಲ್ಲೇ ಇದ್ದೆ. ಬೇಕಾದ್ರೆ ನನ್ನ ಫ್ರೆಂಡ್ ಆ ಕುಳ್ಳಿ ರೇವತಿಗೆ ಫೋನ್ ಮಾಡಿ ಕೇಳು. ರೇವತಿನಾ? ಚೋರ್ ಗುರುಗೆ ಚಂಡಾಲ್ ಶಿಷ್ಯರು ಅವರೆಲ್ಲ ನಿನ್ ಫ್ರೆಂಡ್ಸು. ನಿನ್ ಜೊತೆಲ್ಲ ವಿಷಯ ನೋಡಿತಾ ಕೈ ಹಿಡ್ಕೊಂಡು ನಾಚ್ಕೇಳ್ದೆ ಡಾನ್ಸ್ ಆಡ್ತಾ ಇದ್ರು. ಏಯ್, ನೀನ್ ನನ್ ಫ್ರೆಂಡ್ಗೆ ಬೈದ್ರೆ ನಾನ್ ನಿನ್ ಫ್ರೆಂಡ್ಗೆ ಬೈತೀನಿ. ಬೈತ್ಯಾ? ಭಯ ಇವನ್ನ ಭಯ ಭಯ ನೋಡೋಣ. ಏ ಬಾಲು, ನೀನು ನೋಡ್ದಿಲ್ವೇನ? ಹೇಳ ಬಿಡ. ಹೇಳು 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 ಹೇಳ. ಡೌಟ್ ನನಗೇನೋ, ಥಿಯೇಟರ್ ನಲ್ಲಿ ಇದ್ದವಳೆ ನಿನ್ ತಂಗಿ ಅಂತ ಡೌಟ್. ಏ ಬಾಲು, ಏನಾಯ್ತು? ನನ್ ಪರ್ಸ್ ಎಲ್ಲ ಹೋಯ್ತು. ನನ್ ಪರ್ಸ್ನ ಕದ್ದಿರ್ಬೇಕು. ಹೆಂಗಿ ಇವಳನ್ನ ಕೇಳೋದು? ಹಲೋ, ಇದು ನಿಮ್ದ? ಸಾರಿ. ನನ್ ಮೇಲೇನೆ ಡೌಟಾ? ಮನೆಗ್ ಬಂದವ್ರ ಹತ್ರ ಅದೆಲ್ಲ ಮಾಡಿ. ಹಾಗೆ
ಮೊನ್ನೆ ಹೇಳದ್ನಲ್ಲ ಪೂಂಜಾ ಅಂತ ಅವ್ರ ಕಡೆಯವರೇ ಇದನ್ನ ಮಾಡಿರೋದು. ಹುಷಾರು ಬಾಲು, 25 ವರ್ಷ ಆಯ್ತು ನಾನು ಈ ಊರಿಗೆ ಬಂದು. ಆವತ್ತಿನಿಂದ ನೋಡ್ತಾ ಇದ್ದೀನಿ ಈ ಊರಿನಲ್ಲಿ ಕೊಲೆಗಳು, ಗಲಾಟೆಗಳು. ಇಡೀ ಊರೇ ಒಂದು ರೀತಿ ಬೈದಲ್ಲಿ ಬದುಕ್ತಾ ಇದೆ. ಯಾರು ಬಂದು ಕೇಳೋರೇ ಇಲ್ಲ. ಇಲ್ಲಿ ಜಗತ್ತಿನಲ್ಲಿ ಎಲ್ಲೇ ಆಗಲಿ ಅಶಾಂತಿ ಅನ್ಯಾಯ ನಡೆದಾಗ ನಾನು ಅವತಾರ ಎತ್ತು ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ದ. ಆದರೆ ಈ ಊರಿನಲ್ಲಿ ಯಾವ ಕೃಷ್ಣನೂ ಅವತಾರ ಎತ್ತಲಿಲ್ಲ, ಪವಾಡ್ಗಳು ನಡೀಲಿಲ್ಲ, ದೌರ್ಜನ್ಯನೂ ನಿಲ್ಲಿಲ್ಲ. ಹೌದು ಹೌದು, ಈ ಊರ್ನಲ್ಲಿರೋ ಗಂಡಸರೆಲ್ಲ ರೌಡಿಗಳಿಗೆ ಹೆದ್ರಿ ಕೈಗೆ ಬಳೆ ತೊಡ್ಕೊಂಡಿದ್ದಾರೆ. ಆ ವಿಷಯ ನಿನಗ್ಯಾಕೆ? ನೀನ್ ಯಾಕೆ ಮಾತಾಡ್ತಾ ಇದೀಯಾ? ಈ ತರ ಸುಮ್ನೆ ನೋಡ್ಕೊಂಡಿರೋದ್ರಿಂದಾನೆ ಅವ್ರ ಆಟ ಜಾಸ್ತಿ ಆಗ್ತಾ ಇರೋದು. ನೀನ್ ಒಳಗಡೆ ಹೋಗು. ಅವಾಗ್ಲೇ ಪುಂಜಾರು ಪುಂಜಾರು ಅಂತ ನೀ ಕೇಳ್ತಿದ್ದೆಯಲ್ಲ, ಅಲ್ಲಿ ಬ್ರೌನ್ ಶರ್ಟ್ ಹಾಕೊಂಡಿದ್ದಾನಲ್ಲ ಅವನೇ. ಮಿಲ್ಕಿ ಐ ಲವ್ ಯು ಅಂತ ಯಾರೇ ಬರ್ದಿದ್ದು? ಯಾರೇ ಬರ್ದಿದ್ದು? ಇದನ್ನೇ ನಾನು ನಿಮ್ಮೇಷ್ಟು ಕಲ್ಸಿರೋದು. ಬರ್ಲಿ ನಮ್ಮಪ್ಪ, ಇನ್ನೂ ಸರಿಯಾಗಿ ABCD ಬರೆಯಕ್ ಬರಲ್ಲ, ಹಾಗೆ ಐ ಲವ್ ಯುನಾ? ಎಲ್ರೂ ಇವತ್ತು ಎಡ್ಗಡೆ ಎದ್ ಬಂದಿದ್ದೀರಾ ಅನ್ಸುತ್ತೆ. ಯಾರೇ ಬರ್ದಿದ್ದು? ಯಾರು ಬರ್ದಿದ್ದು ಅಂತ ಒಪ್ಕೊಳ್ರೆ? ಯಾರೋ ಒಬ್ರು ಮಾಡಿದ ತಪ್ಪಿಗೆ ಎಲ್ರಿಗೂ ಯಾಕೆ ಶಿಕ್ಷೆ ಆಗ್ಬೇಕು? ಆ ಮೇಷ್ಟ್ರು ಹೊಡೆಯೋದ್ ನೆನ್ಸ್ಕೊಂಡೆ ನಂಗೆ ಭಯ ಆಗುತ್ತೆ. ಒಪ್ಕೊಳ್ರೆ? ನಿಮಗ್ ಮಾಡಿಸ್ತೀನಿ, ತಡೀರಿ, ನಮ್ಮಪ್ಪನ ಕರ್ಕೊಂಡ್ ಬರ್ತೀನಿ. ಅಪ್ಪ, ನಿಮ್ ವಿಷಯನೇ ಒಳಗೆ ಚರ್ಚೆ ನಡೀತಿರೋದು. ನನ್ ವಿಷಯನ? ನಾಟಕ ಮಾಡ್ತೀರಾ? ಅಪ್ಪ ಬರ್ಲಿ. ಅಂತದೇನಾಯ್ತು? ಚಿತ್ರ ಬರ್ದು ಮಿಲ್ಕಿ ಐ ಲವ್ ಯು ಅಂತ ಬರ್ದಿದ್ದಾರೆ. ಮಿಲ್ಕಿನ? ಏನದು ಮಿಲ್ಕಿ ಅಂದ್ರೆ? ಅರ್ಥ ಆಗ್ಲಿಲ್ವಾ? ಮಿಲ್ಕಿ ಅಂದ್ರೆ ಬಾಲು, ಅದು ನೀವೇನೆ. ಓಹೋ, ಹೋಗ್ಲಿ ಬಿಟ್ಬಿಡ್ರಿ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದಾರೆ. ಅಂಕಲ್ಗೆ ಹೇಳಿ ಯಾಕ್ರೆ ಓಡಿಸಿರೋ ಪಾಪ ಅವ್ರಿಗೆ. ಅಂಕಲ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಪ್ಲೀಸ್ ಅಳಿಸ್ಬಿಡ್ರಿ ಅದನ್ನ. ಹೌದಾ, ಅಳಿಸ್ಬೇಕಾ? ಅದ್ ಹಾಗೆ ಇರ್ಲಿ, ಈಗಿದೆ ನಿಮಗ್ ಮಂಗಳಾರ್ಥ. ಹೋಮ್ ವರ್ಕ್ ಎಲ್ಲ ಮಾಡಿದಿರ ತಾನೆ? ಏನಾಯ್ತು ರೀ? ಬಚಾವಾದ್ರಿ. ಬಚಾವ? ನಾನೇನ್ರಿ ಅಂತ ತಪ್ಪು ಮಾಡ್ದೆ? ಏನು ಮಾಡ್ಲಿಲ್ವೇನು. ನೋಡ ನೋಡು, ಅವ್ರ ಚಿತ್ರ ಬರ್ದು ಮಿಲ್ಕಿ ಅಂತ ಬರ್ದಿದ್ರು. ಸ್ವಲ್ಪ ಗಲಾಟೆ ಆಗ್ಲಿ ಅಂತ ನಾನೇ ಐ ಲವ್ ಯು ಅಂತ ಬರ್ದಿದ್ದು. ಇದು ಹೆಣ್ಮಕ್ಳೆಲ್ಲ ಬಂದ್ ಹೋಗೋ ಜಾಗ, ಸ್ವಲ್ಪ ಹದ್ಬಸ್ತಲ್ಲಿರಿ. ಅಣ್ಣ, ಆ ಕರ್ಣಾಕರ್ ಶೆಟ್ಟಿ ಮಗ ನಿಮ್ಮನ್ನ ಸಾಯಿಸ್ಬೇಕು ಅಂತ ಕತ್ತಿ ಹಿಡ್ಕೊಂಡು ಮನೆಗೆ ನುಗ್ಗಿದ್ದ, ಅವನನ್ನು ಹೊಡೆದು ಕಟ್ಟಾಕಿದೀವಿ.
ನಮಸ್ಕಾರ ಅಣ್ಣ. ಆ ಪುತ್ತೂರು ಮರ್ಡರ್ ಕೇಸ್ ವಿಷಯವಾಗಿ ಜಡ್ಜ್ ಹತ್ರ ಮಾತಾಡಿದ್ದೀನಿ. ಮೊದಲು ಸ್ವಲ್ಪ ಬಿಗಿಯಾಗಿ ಮಾತಾಡಿದ್ರು, ನಮ್ಮ ಮಂಗಳೂರವರೇನೆ. ಆಮೇಲೆ ನಾನೇ ಮಾತಾಡಿ ಎಲ್ಲ ಸರಿ ಮಾಡಿಬಿಟ್ಟೆ. ಯಾರಾದರೂ ನಿಮ್ಮ ಹುಡುಗರು ಒಂದು ನಾಲ್ಕು ಜನ ಸರೆಂಡರ್ ಆದರೆ ಸಾಕು. ಜಾಮೀನು ತಗೊಳ್ಳೋಕ್ಕೆ ಈಗೇನು ತೊಂದರೆ ಇಲ್ಲ, ಆದರೆ ನಾಲ್ಕು ಜನ ಸರೆಂಡರ್ ಆದರೆ ಇನ್ನೊಂದ್ಸಲ ನಾನು ಜಡ್ನ ಭೇಟಿಯಾದರೆ ಈ ಪ್ರಾಬ್ಲಮ್ಮು. ಶನಿವಾರ ಭಾನುವಾರ ರಜಾ ಬೇರೆ ಇದೆ, ನಮಗೊಳ್ಳೇದೆ ಶನಿವಾರ ಜಡ್ಜ್ ಹತ್ರ ಮಾತಾಡಿ. ಅವನಿದ್ರೆ ನಿನಗೆ ಡಿಸ್ಟರ್ಬಾ? ಸ್ವಲ್ಪ ಯಾಮಾರಿದ್ರು ನನ್ನ ಫೋಟೋಗೆ ಹಾರ ಹಾಕಿ ನಾಮ ಇಡ್ತಿದ್ದ. ಈ ಚಿಕ್ಕ ವಯಸ್ಸಿಗೆ ಮಚ್ಚಿ ಹಿಡಿತಾನೆ ಅಂತಂದ್ರೆ ನಮ್ಮ ಹುಡುಗರಿಗೆ ಹೇಳ್ತಿರ್ತೀನಿ, ಏನೇ ಮಾಡಿದ್ರು ಸಾಕ್ಷಿ ಮಾತ್ರ ಉಳಿಸ್ಬೇಡಿ ಅಂತ. ಸುಮ್ಮನೆ ನನ್ನ ತಲೆ ಬಿಸಿ ಮಾಡ್ತಾರೆ. ನಿಮ್ ಬಟ್ಟನಿಗೆ ಸರಿಯಾಗಿ ಬುದ್ಧಿ ಹೇಳು. ಆಯ್ತಣ್ಣ. ಈ ಮನೆ ಪೂಂಜಿನ ಹೆಸರಿಗೆ ಆಗ್ಲಿಲ್ಲ ಅಂತಂದ್ರೆ ಹಾಕೋ ಪಾಯಕ್ಕೆ ಬಟ್ಟಿನ ಉಸಿರು ಹೇಳೋ ಬಿಲ್ಡಿಂಗ್ಗೆ ನನ್ನ ಹೆಸರು ಇಡೋದಂತೂ ಗ್ಯಾರಂಟಿ. ಏನ್ರ ನಾ ಹೇಳಿದ್ ಕೇಳಿಸ್ಕೊಂಡ್ರ? ಇನ್ನೊಂದು ವಾರದಲ್ಲಿ ಅವನು ಆ ಮನೆ ನನ್ನ ಹೆಸರಿಗೆ ಮಾಡಲಿಲ್ಲ ಅಂದ್ರೆ. ಬಿಡ್ರು, ಅವನಿಗೆ ನಾನು ಯಾರು ಅಂತ ಗೊತ್ತಿದ್ರೆ ಈಗ ಮಾಡ್ತಿರ್ಲಿಲ್ಲ. ಬನ್ರೋ. ಹಲೋ, ಇನ್ನೂ ಒಂದ್ ಎರಡು ದಿನ ಇದ್ದು ಹೋಗ್ಬೋದಾಗಿತ್ತಲ್ಲಪ್ಪ. ಈಗ್ಲೇ ಒಂದ್ ವಾರ ಆಗಿದೆ ಅಂಕಲ್, ಅಪ್ಪ ಬೇರೆ ಕಾಯ್ತಾ ಇರ್ತಾರೆ. ಹೋಗ್ಬಿಡ್ತೀನಮ್ಮ. ಆಯ್ತಪ್ಪ, ಹುಷಾರಾಗಿ ಹೋಗಪ್ಪ. ಸರಿಮ್ಮ, ಅಪ್ಪ ಬಿಟ್ಟು ಬರ್ತೀನಿ. ಆಯ್ತಪ್ಪ. ಅರೆಸ್ಟ್ ಮಾಡಿದಾರಂತೆ, ಅದಕ್ಕೆ ಗಲಾಟೆ. ಹೌದಾ? ಹಾಗಾದ್ರೆ ನೀನ್ ಇವತ್ತು ಹೋಗಕ್ಕಾಗಲ್ಲ, ನಡೆಯೋ ವಾಪಸ್ ಮನೆಗೆ ಹೋಗೋಣ. ಬೇರೆ ರೂಟ್ ಯಾವ್ದು ಇಲ್ವನು? ಈ ಗಲಾಟೆಲ್ ಹೋದ್ರೆ ಸೇರೋದು ಮನೆಗಲ್ಲ, ಸ್ಮಶಾನಕ್ಕೆ. ಸುಮ್ನೆ ಮನೆಗೆ ನಡೆಯೋ. ಕಾರ್ತಿ, ಏನಾಯ್ತು? ಹ್ಮ್, ಮತ್ತೆ ಅದೇ, ಒಂದ್ ಬಸ್ಸು ಓಡಾಡ್ತಾ ಇಲ್ಲ. ಆ ಪೂಂಜನ್ ಮೇಲೆ ಅರೆಸ್ಟ್ ಮಾಡಿದಾರಂತೆ. ಅವನೇನ್ ದೊಡ್ಡ ಮಹಾತ್ಮ ಗಾಂಧಿನ? ಅದಕ್ಕೆ ಹೇಳೋದು, ದೊಡ್ಡವ್ರು ಹೇಳಿದ ಮಾತನ್ನ ಕೇಳ್ಬೇಕು ಅಂತ. ಒಂದೆರಡು ದಿವಸ ಇದ್ದು ಹೋಗು ಅಂತ ನಾವು ಹೇಳಿರ್ಲಿಲ್ವಾ? ಹೋಗ್ಲಿ, ಊಟನಾದ್ರೂ ಮಾಡಿದೀರಾ? ಎಲ್ಲಮ್ಮ ಮಾಡೋದು ಊಟ. ಊರಲ್ಲಿರೋ ಹೋಟೆಲ್ ಅಂಗಡಿ ಎಲ್ಲ ಮುಚ್ಚಿದ್ದಾರೆ. ಸರಿ, ಒಂದ್ ಹತ್ತು ನಿಮಿಷ ಟೈಮ್ ಕೊಡಿ, ರೆಡಿ ಮಾಡ್ಬಿಡ್ತೀನಿ. ನೀವಿಬ್ರು ಕೈಕಾಲ್ ಮುಖ ತೊಳ್ಕೊಂಡ್ ಬನ್ನಿ. ದಿವ್ಯಾ ಬರ. ನನಗೆ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿದ್ದು. ಅಷ್ಟು ಸುಲಭ ಅಲ್ಲ ನನ್ನಿಂದ ತಪ್ಪಿಸ್ಕೊಳ್ಳೋದು. ನಿನ್ನ ಈ ಊರ್ ಬಿಟ್ರು ನಾನ್ ಬಿಡಲ್ಲ. ನೋಡದ್ ನೋಡು ಕಳ್ಳನ್ ಮಗ್ನೆ. ನನಗ್ ಹೇಳ್ದೆ ಹೋದ್ರಲ್ಲ, ಅದಕ್ಕೆ ವಾಪಸ್ ಬಂದಿತು. ಹಲೋ, ಮ್ಯಾಚ್ ಬಾಕ್ಸ್ ಇದ್ಯಾ? ನೀವ್ ಸಿಗರೆಟ್ ಬೇರೆ ಸೇರ್ತೀರಾ? ನೀವ್ ಎಣ್ಣೆ ಹೊಡಿಬೇಕಾದ್ರೆ ನಾವ್ ಸಿಗರೆಟ್ ಸೇರ್ಬಾರ್ದಾ? ನಿಮ್ಗೆ ಇದೆಲ್ಲ ಮಾಡ್ಬೇಕು ಅಂತ ರೂಲ್ಸ್ ಇದ್ಯಾ?
ಅವತ್ತು ನೀವೆಲ್ಲ ಎಣ್ಣೆ ಅಂಗಡಿಗೆ ಹೋಗಿದ್ದು ನಾನು ನೋಡಿದೆ. ಕಾರ್ತಿಕ್ ಹಾಕ್ತಾನಾ? ಅವನ್ ಹಾಕ್ದಂಗೆನೆ. ಅದರಲ್ಲಿ ಬಟ್ಟೆನ ಒಗ್ಯಕ್ ಹಾಕ್ಬೇಕಾದ್ರೆ ಇದನ್ನೆಲ್ಲ ತೆಗ್ದಿಟ್ಕೋಬೇಕು ಅನ್ನೋ ನಾನ ಬೇಡ್ವಾ? ನನ್ ಕೈಗ್ ಸಿಕ್ತು ಪರವಾಗಿಲ್ಲ, ಇಲ್ಲ ಅಂದಿದ್ರೆ ಅಷ್ಟೇ. ನನ್ಗೊಬ್ಳು ತಂಗಿ ಇದ್ದಾಳೆ ಅಂತ ಹೇಳಿದ್ದ, ಆದ್ರೆ ಈ ರೀತಿ ಇದ್ದಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾವ ರೀತಿ? ಮರಿ ಪಿಶಾಚಿ ತರನ? ಚೇಚೆ, ಹಾಗೇನಿಲ್ಲ. ಅದ್ ಸರಿ, ಇಷ್ಟು ವರ್ಷದಲ್ಲಿ ನೀವ್ ಒಂದ್ಸಲ ನಮ್ಮ ಹಾಸ್ಟೆಲ್ ಫೋನೇ ಮಾಡಿಲ್ವಲ್ಲ. ಯಾಕೆ ಮಾಡಿಲ್ಲ? ನಾಲ್ಕ್ ಸಲ ಮಾತಾಡಿದೀನಿ. ಯಾರ ಜೊತೆ? ನಿಮ್ ಜೊತೆನೆ. ನನ್ ಜೊತೆನಾ? ಏನಪ್ಪ ಬಾಲು, ಚೆನ್ನಾಗಿದ್ಯಾ? 4 ವರ್ಷದಿಂದ ಬರೀ ಫೋನ್ ಅಲ್ಲೇ ಮಾತಾಡ್ತಿದ್ಯಾ, ಒಂದ್ಸಲನಾದ್ರೂ ಮುಖ ತೋರಿಸ್ಬಾರ್ದ? ಏನ್ರಿ, ಎಲ್ಲ ನಿಮ್ ತಾಯಿ ತರನೇ ಮಾತಾಡ್ತಾ ಇದೀರಾ? ಇದೇನು ಈ ಕೇಳಿ? ಕನ್ನಡ ಕಲಾಭಿಮಾನಿಗಳೇ, ನನ್ನ ಅಭಿಮಾನಿ ದೇವರುಗಳೇ, ನಾನು ಹುಟ್ಟಿದ್ದು ನಿಮ್ಮ ಮಡಿಲಲ್ಲಿ. ನನ್ನ ಬೆಳೆಸ್ತವ್ರು ನೀವು, ಸಾಕದವ್ರು ನೀವು. ನಾನೆಲ್ಲೇ ಇದ್ರು ನಿಮ್ಮ ಹೃದಯದಲ್ಲೇ ಇರ್ತೀನಿ. ಇದು ಸತ್ಯ, ಸತ್ಯ, ಸತ್ಯ. ಏನ್ರಿ ಇದೇಗ್ರಿ ಸದ್ಯ? ಅದೆಲ್ಲ ಅಮ್ಮ. ಏ ಹಲೋ ಹಲೋ, ಯಾಕ್ರಿ ಹೆದರ್ಕೋತೀರಾ? ನಮ್ ವಿಷಯ ಎಲ್ಲ ಅಮ್ಮಂಗ್ ಗೊತ್ತು. ನಮ್ ವಿಷಯನ? ಆಹಾ, ಏನು ಗೊತ್ತಿಲ್ದಿರೋರ್ ತರ ಕೋತಿ.
ಎಲ್ಲರನ್ನು ನಮ್ಮ ಊರಿಗೆ ಒಂದಸಲ ಕರ್ಕೊಂಡು ಬರೋ ಆಯ್ತಾ ಅರೆ ಬಾಲು ಊರ್ಗೆ ಹೊರಟ್ಬಿಟ್ಟಿಯಾ ಹಾ ಹುಷಾರಪ್ಪ ಆಗಾಗ ಬರ್ತಾ ಇರು ಕಾರ್ತಿಕ್ ಬಾಲುನ ಬಸ್ ಹತ್ತಿಸ್ಬಿಡ್ ಬಾ ಆಯ್ತಾ ಏನೇ ಬಾಲು ಊರ್ಗೆ ಹೊರಟ ಅಂಕಲ್ ಬ್ಯಾಗ್ ನಲ್ಲಿ ಏನಾದರೂ ಕದ್ದುಕೊಂಡು ಹೋಗ್ತಾನೆ ನೋಡ್ರು ಏನಿಲ್ವಾ ತಮಾಷೆ ಹೇಳ್ದೆ ಕಣ್ರು ಹೋಗ್ ಬಿಟ್ ಬರ್ತೀನಮ್ಮ ಬರೋ ಹೋಗೋಣ ಕಾರ್ತಿಕ್ ಒಂದ್ ನಿಮಿಷ ಆಯ್ತು ಕಣ ಏನ್ರಿ ನಾ ಊರ್ಗೆ ಹೋಗ್ತಾ ಇದ್ದೀನಿ ನೀವ್ ನೋಡಿದ್ರ ಇಲ್ಲಿ ಬಂದ್ ನಿಂತಿದ್ದೀರಾ ದಯವಿಟ್ಟು ನನ್ನ ಮಾತು ಕೇಳಿ ಹೊರಟೋಗಿ ಹತ್ರ ಬರಬೇಡಿ ಏನಾಯ್ತು ದಯವಿಟ್ಟು ಹೋಗ್ಬಿಡಿ ನಿಮ್ಮನ್ನ ನೋಡಿದ್ರೆ ಹತ್ತು ಬಿಡ್ತೀನಿ ನನ್ನ ಮಕ್ಕಳ ಹೋಗಿ ಬಳೆ ತಟ್ಕೊಳ್ಳಿ ನಿಮ್ಮನ್ನ ಏನಾದ್ರೂ ನಾನು ನಂಬ್ಕೊಂಡ್ರೆ ನನಗೆ ಚೊಂಬೆ ನನ್ನ ಕೆಲಸ ನಾನೇ ಮಾಡ್ಕೋತೀನಿ ಏ ಬಾಲು ಊರ್ಗೆ ಹೋದ್ಮೇಲೆ ಮರಿದೆ ಫೋನ್ ಮಾಡ ಮರಿಬೇಡ ಸಾರಿ ಕಣ ವಾಟರ್ ಬಾಟಲ್ ಮರ್ತೋದೆ ಏ ಬಾಟಲ್ ಕಾಸ್ ತಗೊಳ್ಳೋ ಇರ್ಲಿ ಬಾಸ್ ನಮ್ಮೂರಲ್ಲಿ ವಾಟರ್ ಕಾಸ್ ತಗೊಳ್ಳಲ್ಲ ನಿಮ್ಮೂರಿಗೆ ಬಂದಾಗ ಕ್ವಾರ್ಟರ್ ಕಾಸ್ ಕೊಡೋದು ಮರಿಬೇಡಿ ಆಯ್ತು ಬಾಯ್ ಮಗ ಬಾಯ್ ಕಣ ಸೀ ಯು ಮರಿ ನಿನೀಗ ಯಾರು ಹೊಡೆದಿದ್ ಗೊತ್ತಾ ಪೂಂಜಾಗೆ ಭರತ್ ಪೂಂಜಾ ಅನ್ಯಾಯವಾಗಿ ನಿನ್ ಸಾಯಿಸ್ಬಿಡ್ತಾನೆ ಹೋಗ್ಬಿಡಪ್ಪ ಹೋಗ್ಬಿಡು ಅವನ್ ಏನ ಒಡೆಯದೇನ ಒಡೆದು ಬಿಟ್ಟೆ ಮುಗ್ಸೆ ಬಿಡಪ್ಪ ಸಾಯೋ
ಬದುಕು ಹೋಗ್ ನನ್ನ ಮಗನೇ, ಇನ್ನೊಂದ್ ಸಲ ಏನಾದ್ರು ಪಬ್ಲಿಕ್ ತೊಂದ್ರೆ ಕೊಟ್ರೆ ಹುಡುಕೊಂಡ್ ಬಂದ್ ಹೊಡಿತೀನಿ. ಅಣ್ಣ, ಅವನ ಹೆಸರು ಬಾಲು ಅಂತ, ಮಂಡ್ಯದವನು, ರಿಟೈರ್ಡ್ ಮೇಸ್ಟರ್, ಮಗನ ಜೊತೆ ಮಣಿಪಾಲಲ್ಲಿ ಓದ್ತಾ ಇದ್ದಾನಂತೆ. ರಜಕ್ಕೆ ಅಂತ ಒಂದೆರಡು ದಿವಸ ಇಲ್ಲಿಗೆ ಬಂದಿದ್ದಾನಂತೆ. ಆ ಮೇಸ್ಟರ್ನ ತಕೊಂಬರಕ್ಕೆ ಹೇಳಿದ್ದೀನಿ ಅಣ್ಣ. ಏಯ್, ಮೇಸ್ಟರ್ನ ತಕೊಂಬಂದು ಸ್ಕೂಲ ನಡೆಸ್ಬೇಕು. ನಾನು ಅವನ್ನ ಎತ್ತಬೇಕು ಎತ್ತಬೇಕು. ಯಾರು ಅಂತ ಗೊತ್ತಾಯ್ತಲ್ಲ, ಆ ಮಂಡ್ಯ ಕಾಳಿನ ಫೋನ್ ಮಾಡು. ಎಲ್ಲ ಕೇಳಿ, ದುಡ್ಡು ಆಗಿ ಆಯ್ತೆ, ದುಡ್ಡು ತಗೊಳಕಾಯ್ತದೆ, ವಾಪಸ್ ಕೊಡಕಾಯ್ಕಿಲ್ವಾ? ಫೋನ್. ಹಲೋ, ಯಾರು? ನಾನು ಮಂಗಳೂರು ಬೋಧ್ ಶೆಟ್ಟಿ, ಅಣ್ಣನ ಮನೆಯಿಂದ ಮಾತಾಡ್ತಿರೋದು. ಹೇಳಿ ಅಣ್ಣ, ಏನ್ ವಿಷಯ? ಒಂದು ಸಣ್ಣ ಪ್ರಾಬ್ಲಮ್. ಒಬ್ಬ ಹುಡುಗ ಕೈ ಮಾಡ್ಬಿಟ್ಟ. ಯಾರ ಮೇಲೆ? ಅಣ್ಣ ಊರಲ್ಲಿಲ್ವಾ? ಅದು ಅಣ್ಣನ ಮೇಲೇನೆ ಕೈ ಮಾಡಿರೋದು. ಅಣ್ಣನ ಮೇಲೆ ಕೈ ಮಾಡಿದ? ಎಷ್ಟು ಮೀಟರ್ ಇರಬೇಕು ಅಟ್ಟಪ್ಪ ನನ್ನ ಮಗನಿಗೆ? ಯಾರಣ್ಣ ಅವನು? ಹೆಸರು ಬಾಲು ಅಂತ, ಮಂಡ್ಯದ ಹತ್ರ. ನೀವಿಗೆ ಫೋನ್ ಇಡಿ, ಇನ್ನ ಅರ್ಧ ಗಂಟೆಲ್ಲ ನನ್ನ ಮಗನ ಮೂಟೆ ಕಟ್ಟೆ ತಕೊಂಬಂದು ನಾನೇ ಫೋನ್ ಮಾಡ್ತೀನಿ. ಹಲೋ ಅಣ್ಣ, ನಾನು ಕಾಳಯ್ಯ ಮಾತಾಡ್ತಿರೋದು. ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ? ಏಯ್, ಎಷ್ಟು ಸಾರಿ ನಿನಗೆ ಡೀಟೇಲ್ ಆಗಿ ಹೇಳೋದು?
ಹಂಗಲ್ಲಣ್ಣ, ಅದು ಆ ಹುಡುಗ ನಿಮ್ ಮೇಲೆ ಕೈ ಮಾಡಿರೋದಿರ್ಲಿ, ನೀವ್ಯಾರು ಅವನ ಮೇಲೆ ಕೈ ಮಾಡಿಲ್ಲ ತಾನೆ? ಇಲ್ಲ. ಯಾಕೆ? ವಿಷಯ ದೊಡ್ಡದಾಗಿದೆ. ಚೌಡೇಗೌಡರು ಮಗ ಅವನು. ಮಂಡ್ಯ ಜಿಲ್ಲೆ ಸುತ್ತಮುತ್ತ ಇರೋ ತಾಲೂಕು ಹಳ್ಳಿಗಳಲ್ಲಿ ಅವ್ರು ಹೇಳಿದ್ದೆ ಕಾನೂನು, ಅವ್ರು ಕೊಟ್ಟಿದ್ದೆ ತೀರ್ಪು. ಒಂಥರ ದೇವ್ರಿದ್ದಂಗೆ. ನನ್ ಕೇಳ್ದಂಗೆ ಮಂಡ್ಯನಲ್ಲಿ ಬೇರೆ ಯಾರನ್ನು ಕೇಳ್ಬೇಡ್ರಣ್ಣ. ನನಗೆ ಫೋನ್ ಮಾಡಿರೋ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ಒಳ್ಳೇದು, ಇಲ್ಲಾಂದ್ರೆ ನಿಮ್ಮ ಇಷ್ಟ. ನನ್ನ ಹೆಸರು ಚೌಡೇಗೌಡ, ಆದ್ರೆ ನನ್ನ ಹೆಸರು ಜನಕ್ಕೋಸ್ಕರ. ನನ್ನ ಊರಿಗೆ ನನ್ನ ಜನಕ್ಕೆ ಕೆಟ್ಟದ್ ಮಾಡೋದಿರ್ಲಿ, ಅವ್ರ ನೋಡೋ ನೋಟ ಕೆಡ್ತಾಗಿದ್ರು ಅವ್ರ ಕಣ್ಣನ್ ಕಿತ್ತು ಮಣ್ಣು ಮಾಡ್ಬಿಡ್ತೀನಿ. ನಿಂತ್ರೆ ಕುಂತ್ರೆ ನಡೆದ್ರೆ ಮಲಗಿದ್ರೆ ಅವನ್ ನನ್ನ ಎದೆ ಗೊತ್ತಿದೆ ಜ್ಞಾಪಕಕ್ಕೆ ಬರುತ್ತೆ. ಅವನ್ ಯಾರೇ ಆಗಿರ್ಲಿ, ಎಂತವನೇ ಆಗಿರ್ಲಿ, ಅವನ್ ತಲೆ ತೆಗಿದೆ ತಲೆ ಕೊಟ್ ಮಲಗಲ್ಲ ನಾನು. ತೆಗಿರೋ ಗಾಡಿನ. ನಿಂತ್ಕೊಳ್ರೆ, ಎಲ್ಲಿಗೆ ಅದನ್ನ ಎತ್ಕೊಂಡು ನೋಡ್ತಾ ಇದ್ದೀರಾ? ಸರಿಯಾಗಿ ಸಿಗಾಕೊಂಡ ಕಣೆ. ಅಯ್ಯೋ, ಬಳೆ ರಿಬ್ಬನ್ ಸ್ಟಿಕ್ಕರ್ ಲಿಪ್ಸ್ಟಿಕ್ ಅಂತ ಬರೀ ಹುಡುಗಿನ ಐಟಮ್ ಇಟ್ಕೊಂಡಿದ್ಯಾ? ನಾಚಿಕೆ ಆಗಲ್ಲ ನಿನಗೆ? ಏಯ್, ಯಾರೋ ಅವಳು? ಅದೆಲ್ಲ ನಿಮ್ಗೆ ಬೇಡದಿರೋ ವಿಷಯ. ಬೇಡದಿರೋ ವಿಷಯನ? ಸರಿ, ಹಾಗಾದ್ರೆ ಮಾವಂಗ್ ಹೇಳ್ತೀನಿ. ಮಾವ ಕಿರ್ಚ್ಕೋಬೇಡ ಕಣೆ. ಹಾಗಾದ್ರೆ ಹೇಳು. ಮತ್ತೆ ಹೇಳೋ. ಅಲ್ಲಿ ನೋಡಿ ಹೇಗ್ ಫೀಲ್ ಮಾಡ್ತಾ ಇದ್ದಾನೆ. ನೋ ಸಮಥಿಂಗ್. ಅಯ್ಯೋ, ಹುಡುಗಿ ಅಂದ್ರೆ ಅವಳೆ ಏನ್ ಬಿಹೇವಿಯರು, ಏನ್ ಮರ್ಯಾದೆ, ಅವಳ ಹತ್ರ ಕಲ್ತ್ಕೋಬೇಕು. ಮ್ಯಾಚ್ ಬಾಕ್ಸ್ ಇದೆಯಾ? ಹತ್ತು ಮಾತಾಡೋ ಜಾಗದಲ್ಲಿ ಒಂದ್ ಮಾತಾಡ್ತಾಳೆ.
ಸತ್ಯನಾರಾಯಣ ನೀವು ಇದರ ಬಾಲು 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 ಅಂತ ಮಾವ ಅನ್ನ ಮರ್ಯಾದೆನೇ ಇಲ್ಲ ಅವಳು ನಡ್ಕೊಂಡ್ಬಿಡ್ತಾಳೋ ತೇಲ್ಕೊಂಡ್ಬಿಡ್ತಾಳೋ ಒಂದು ಗೊತ್ತಾಗಲ್ಲ ಅಷ್ಟು ನಾಜು ಹೆಣ್ಣು ಅಂದ್ರೆ ಅವಳೆ ಒಳ್ಳೆ ಬೇಲೂರು ಶಿಲಾ ಬಾಲಿಕೆ ತರ ನಾನು ಹೇಳ್ತಿರೋದು ಬರೀ 50% ನೀವೇನಾದ್ರೂ ಅವಳನ್ನ ನೋಡಿದ್ರೆ ಫ್ಲಾಟ್ ಅವಳ ಹೆಸರೇನು ದಿವ್ಯಾ
ಬುದ್ಧಿ ನೀವೇ ತೀರ್ಮಾನ ಮಾಡಿದ್ರಿ, ಊರ್ ದೇವ್ರ ಮುಂದೆ ನಿಲ್ಸಿ ಪ್ರಮಾಣನೂ ಮಾಡಿಸಿದ್ರಿ. ಈಗ ನೋಡಿ, ಗದ್ದೆ ಕೆಲಸ ಮುಗಿಸ್ಕೊಂಡು ಬರೋವಾಗ ಎಲ್ಲ ಸರಿ ಹೊಡೆದವ್ರೆ, ನಿಮ್ ಮಾತಕ್ಕೆ ಬೆಲೆ ಕೊಟ್ಟು ಸುಮ್ಕಿದೀವಿ. ನೀವು ಹೂವ ನಿಬ್ಬುದ್ದಿ ಸಾಕು. ಹಾವು ಹಾಲು ಕುಡಿಯೋ ತನಕ ಮಾತ್ರ ನಾಗರ ಪಂಚಮಿ, ಬುಸ್ಕೊಟ್ಟಿದ್ರೆ ಬಿಡಬಾರ್ದು, ಹೊತ್ತ ಹೊಡೆದು ಹೊತ್ಕೊಂಬನ್ನಿ. ಮಾಮ ನಾನು ಬರ್ತೀನಿ, ಕರ್ಕೊಂಡೋಗಿ. ನೀನು ನಮ್ ಜೊತೆ ಬರದ, ಹೋಗ ಹೋಗ ಊಟ ಮಾಡಿ ಮಲಕ ಹೋಗ. ಏ ಚೆನ್ನ, ನಾನು ಬರ್ತೀನೋ? ಎಲ್ಲಿಗೆ? ನಿಮ್ ಜೊತೆ ಕಣ. ನಮ್ಮ ಜೊತೆ ನೀನು ಅಣ್ಣ, ನಾವು ಹಂಚ್ಕೊಂಡ್ತೀನ ಹಬ್ಬ ದುಡ್ಡಕ್ಕೆ ಹೋಗ್ತಾ ಇಲ್ಲ. ತಲೆ ತೆಗೆಯೋ ತಿತಿ ಊಟಕ್ಕೆ, ಆ ರಕ್ತ ನೋಡಿದ್ರೆ ನಿನ್ ತಲೆ ತಿರುಗಿ ಬಿದ ಬಿಡ್ತೀಯ. ನಿನ್ಗೆ ಅವೆಲ್ಲ ಬೇಡ, ಹೋಗ್ ಪಚ ಹೋಗ್. ಲೋ ಲೋ ಲೋ, ದಯವಿಟ್ಟು ಪ್ಲೀಸ್ ಕಣ, ನಾನು ಬರ್ತೀನೋ. ಬೇಡ ಪ್ಲೀಸ್, ಪ್ಲೀಸ್ ಕಣ, ನಾನು ಬರ್ತೀನಿ ಕಣ, ಪ್ಲೀಸ್. ಆಯ್ತಲ್ಲಪ್ಪ ನನಗೆ. ಸರಿ ನೋಡು, ಎಲ್ರು ಗೌಡ್ರ ಗಾಡಿಯಲ್ಲಿ ಹೋಗ್ತಾವ್ರೆ, ನೀನ್ ನನ್ ಜೊತೆ ಬಾ. ಸೈಲೆಂಟ್ ಆಗಿರ್ಬೇಕು. ಓಕೆ ನಡಿ. ಯಾಕ್ರಲ್ಲ ತಿರ್ಬೋಕಿ ನನ್ ಮಕ್ಳ ತಿಂದು ಕಬ್ಬು ಜಾಸ್ತಿ ಆಯ್ತಾ? ಯಾವನ ಹೊಡೆದಿದ್ದು? ಕರ್ಸರ್ಲ ಅವನ. ನೀವ್ಯಾಕ್ ಬರಕ್ ಹೋದ್ರಿ? ವಿಷಯ ಎಲ್ಲ ಗೊತ್ತಾಯ್ತು. ಯಾರ್ಯಾರು ಗಲಾಟೆ ಮಾಡೋರು ಅವ್ರನ್ನೆಲ್ಲ ನಾಳೆ ಬೆಳಿಗ್ಗೆನೆ ನಾನೇ ತಂದು ನಿಮ್ ಮುಂದೆ ನಿಲ್ಲಿಸ್ತೀನಣ. ದಯವಿಟ್ಟು ನಡೀರಣ. ಏಯ್, ಈ ನಾಟಕ ಇಲ್ಲ ಆರ್ಮಾನಿ ಮಾಸ್ಟರ್ ತಾವ್ ಮಾಡ್ಕೋ, ನಮ್ಮ ಹತ್ರ ಅಲ್ಲ. ಎಲ್ಲಾರ ಉಂಟೆ, ಇದೊಂದ್ ಸಲ ಕ್ಷಮಿಸ್ಬಿಡಿ. ಬೆಳಿಗ್ಗೆ ಕೋಳಿ ಕೂಗ ಹೊತ್ಗೆ ನಾವೇ ಕರ್ಕೊಂಬಂದು ವಾಪಸ್ ಸಿಗ್ಬಿಡಿ. ಹ್ಮ್, ಕುರಿ ಕಡದು ಮಾರಿ ಹಬ್ಬ ಮಾಡ್ತಾರ ಅಂತಕೊಂಡ್ರೆ ಇವ್ರು ಪುಣ್ಯ ಕೋಟಿ ಕತೆ ಕೇಳ್ತಾ ಇದಾರಲ್ಲ, ಇದಕ್ಕೇನ್ ಹೇಳಣ. ಅಯ್ಯೋ ಸ್ವಲ್ಪ ತಡಕ, ಈಗ ತಾನೇ ನವರಾತ್ರಿ ಶುರು ಆಗೈತೆ, ಆಯುಧ ಪೂಜೆಗೆ ಇನ್ನು ಸಾಯಣ ಟೈಮ್ ಐತೆ. ಅಣ್ಣ ಈಗ ನೀವು ನಡೀರಣ, ನೀವ್ ಇಲ್ಲೇ ನಿಂತ್ಕೊಂಡ್ಬಿಟ್ರೆ ನಮ್ ಕೈ ಕಾಲ ಆಡಕ್ಕಿಲ್ಲ. ನಾನ್ ಖಂಡಿತ ಕರ್ಕೊಂಬರ್ತೀನಣ, ದಯವಿಟ್ಟು ಈಗ ಹೋಗಿ ಅಣ್ಣ. ಛೆ, ಅಪ್ಪ ಅವ್ರನ್ನ ಎತ್ತಕೊಂಬನ್ನಿ ಅಂದ್ರೆ ಇನ್ನೂ ನಿಂತ್ಕೊಂಡ್ ಕತೆ ಕೇಳ್ತಾ ಇದಾರಲ್ಲ. ಅರೆ ಓಲಿ ಬಿಡಪ್ಪ, ವರ್ಷಕ್ಕೊಂದಪ್ಪ ನಡಿಯಕ್ಕೆ ಗಲಾಟೆ ಏನು ಊರಪ್ಪನೆ? ದಿನ ಇದ್ದಿದ್ದೆ, ಇನ್ನೊಂದ್ ದಿನ ನೋಡ್ಕೊಂಡ್ರಾಯ್ತು. ನಾನು ಇಳಿದು ಬಿಡ್ಲಾ ಅಂತ ನೋಡ್ತಾ ಇದ್ದೀನಿ. ಬೇಡ ಅಂತೀಯ? ಬೇಡ ಬಿಡು. ಲೇ ನನ್ ಮಕ್ಳ, ನಾಳೆ ಬೆಳಿಗ್ಗೆ ಗಲಾಟೆ ಮಾಡ್ದನ್ನ ಗೌಡ್ರ ಮುಂದೆ ತಂದು ನಿಲ್ಲಿಸ್ಲಿಲ್ಲ ಅಂತಂದ್ರೆ ನೀವ್ ಯಾರು ಜೀವ ಸಹಿತ ಉಳಿಯಲ್ಲ. ನಾಪ್ಕ ಇಟ್ಕೊಳ್ಳಿ. ಸರಿ ಅಣ್ಣ, ನೀವ್ ಹೇಳ್ದಂಗೆ ಆಗ್ಲಿ. ಲೈ ನಡಿರ್ಲ. ನನ್ ಮಕ್ಳು ಕೊಟ್ಟಲ್ಲ ಕೈನ ಎತ್ತಲ್ಲ ಮಟ್ನ. ಏಯ್ ಕತ್ತಲ್ಲಿ ಯಾರು ಎಲ್ಲಿಂದ ಬರ್ತಾರೋ ಗೊತ್ತಾಗಲ್ಲ, ತಿರುಗಿಸ್ರೋ ಗಾಡಿ. ಅಯ್ಯಯ್ಯೋ, ಇದ್ದ ಟೈಮಲ್ಲೇ ಗಾಡಿ ಕೈ ಕೊಟ್ಟಾಯ್ತಲ್ಲಪ್ಪ, ಏನ್ ಸ್ಟಾರ್ಟ್ ಮಾಡಪ್ಪ. ಏಯ್ 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 ನಿಂತ್ಕೊಳ್ಳೋ, ನೀನೆಲ್ಲ ಹೋಗ್ತಾ ಇದ್ಯಾ? ಸಿಕ್ಕೊಂಡ್ರು ನನ್ ಮಕ್ಳು ಓಡೋದ್ ನೋಡು, ರನ್ನಿಂಗ್ ರೇಸ್ ಬಿಟ್ರೆ ಇವರೇ ಫಸ್ಟ್ ಬರೋದು. ಅಯ್ಯಯ್ಯೋ ಎಂತ ಕೆಲ್ಸ ಆಗೋಯ್ತಪ್ಪ. ಅಯ್ಯಯ್ಯೋ ನನ್ನ ಮಾತ್ರ ಎತ್ತಕೊಂಬಂದ್ರಲ್ಲ, ಗಾಡಿಲಿ ಚಿಕ್ಕೇಜ್ ಮಾಡಿರ್ತಾರೆ. ಲೇ ಅವನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ? ನಾನು ನೋಡ್ಬೇಕು ಅಂದ್ರು ಕರ್ಕೊಂಡ್ ಬಂದೆ. ಹೋಯ್ ತಿರ್ಗ ಗಾಡಿನ, ತಿರ್ಗ ಗಾಡಿ ಬೇಗ. ಅಣ್ಣ ಕಾರ್ ಬಿಟ್ಟು ಹೋಗವ್ರೆ, ಏನ್ ಮಾಡೋದಣ್ಣ? ಯಾಕ ಗೊಬ್ಬರ ಹೊಡಕ್ ಮಾಡ್ಕೊಳ್ಳ, ಗೌಡನ ಹಾಕಕ್ಕಿಲ್ಲ, ಇನ್ನ ಅವ್ನ ಕಾರ್ಗೆನ್ ಮರುವಾದ. ಬರ ಬರ. ಯೋ ಕಾರಲ್ಲಿ ಏನೋ ಸೌಂಡ್ ಬತ್ತಾ ಇರಂಗೈತಲ್ಲೋ. ಕ್ಯಾಸೆಟ್ ಕ್ಯಾಸೆಟ್ ಹಾಕಿರ್ಬೇಕಣ. ಹಂಗ Thank you.
ಗೌಡ್ರ ಹೆಸರೊಳಕ್ಕೆ ಅಂತ ಇರೋ ನೀನೊಬ್ಬನೇ ಚೆನ್ನಾಗಿ ಓದಿ ವಿದ್ಯಾವಂತ ಆಗೋಂದ್ರೆ ನಿನಗೆ ಯಾಕೋ ಬೇಕು ಒಡಿಯೋ ಬಡಿಯೋ ಕೆಲಸ ಎಲ್ಲ ಹೆಂಗೆ ನಮ್ ಫೈಟ್ ಭಾವನಿಗೆ ವಿಷಯ ಗೊತ್ತಾಗಿರಂಗಿದೆ ಕಣ ಸೈಲೆಂಟ್ ಒಳಗೋಗ್ ಸೇರ್ಕೋ ಎಲ್ ಹೋಗಿದ್ದೆ ಇಷ್ಟೊತ್ತು ಊಟ ಮಾಡುವಂತೆ ಬಾ ನಮ್ ಬಾಲು ನುಗ್ಗಿ ಹಂಗೆ ಬಾಬಾ ನಾವೆಷ್ಟು ಬೇಡ ಬೇಡ ಅಂದ್ರು ನಮ್ ಕಣ್ಣಕ್ ಬೀಳ್ದಂಗ್ ಬಂದ್ಬಿಟ್ಟಿದ್ದೆ ಅದೇನ್ ಕೇಳ್ತಾನೆ ಮಚ್ಚಿ ನೋಡಿದ ತಕ್ಷಣ ಎತ್ ಬಿಡ್ಬೇಕು ಅನ್ಸುತ್ತೆ ಯಾಕೆ ಅಂದ್ರೆ ಬಲಿಷ್ಠವಾಗಿ ಬೆಳೆದ್ ಬಿಟ್ಟವನೆ ಅದು ಅಲ್ಲದೆ ಮೈಯಲ್ಲಿ ಬಿಸಿ ರಕ್ತ ಹರಿತಾ ಇದೆ ಅಲ್ವೇನೋ ಇಲ್ಲಪ್ಪ ಅದು ನನಗೂ ಹೀಗೇನೆ ಶುರು ಆಯ್ತು ನಾನ್ ಸುಮ್ ಸುಮ್ನೆ ಮಚ್ಚಿಡ್ಕೊಂಡು ಹತ್ತಾರು ತಲೆಗಳನ್ನ ಉರುಳಿಸ್ಲಿಲ್ಲ ಕೇಳೋ ಅಯ್ಯನ್ನ ಅದ್ಯಾವುದು ನನಗೋಸ್ಕರ ಅಲ್ಲ ನ್ಯಾಯಕ್ಕೋಸ್ಕರ ನನ್ನ ಊರಿನ ಜನಕ್ಕೋಸ್ಕರ ಸರಿಯಪ್ಪ ಆಗಿದ್ದು ಆಗೋಯ್ತು ನೀವನ್ನು ಹೊರಡಿ ಏನು ಅವನ ಕೈಲಿ ಮಚ್ಚಿಡಿಸ್ಬೇಕು ಅಂತ ತೀರ್ಮಾನ ಮಾಡಿದಿರಾ ನಾನು ಅದನ್ನೆಲ್ಲ ಹೇಳಿದ್ದೀನಿ ಬಿಡಪ್ಪ ನೀನು ಉಗುರಿಸುತ್ತಾದ್ರೆ ಊರಿನ ಕೇರಿನ ಎರಡನ್ನೂ ಒಂದು ಮಾಡಿಬಿಡ್ತಿದ್ರು ನಿಮ್ಮವ ಆದರೆ ನನಗೆ ನಿನ್ನ ಮೈಯಲ್ಲಿ ರಕ್ತ ನೋಡೋ ಭಾಗ್ಯ ಸಿಗ್ತಾ ಇದೆಯಲ್ಲಪ್ಪ ಕ್ಷಮಿಸ್ಬಿಡಿಯಪ್ಪ ಲೇ ಚೌಡೇಗೌಡ ಕೈಯಲ್ಲಿ ಮುಚ್ಚಿಲ್ದೇ ಇದ್ರು ಹೆಂಗ್ ಹೊಡಿತಾ ಇದ್ದ ಗೊತ್ತಾ ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟೋದು ಅವನ್ ನೋಡ್ತಾ ಇದ್ರೆ ನಿನ್ನನ್ನೇ ನೋಡ್ದಂಗ ಆಗ್ತಿತ್ತು ಆ ಕಣ್ಣು ಕಣ್ಣಲ್ಲಿ ಕಾಣ್ತಿದ್ ಕೋಪ ಬೆಂಕಿ ಬೆಂಕಿ ತರ ಇತ್ತು ಎಲ್ಲ ನಿಮ್ಮ ರೋಷಾನೆ ಎಲ್ಲಿಗೋಗ್ತದೆ ವಂಶಕ್ಕೆ ಬಂದಿರೋದು ಬೇಡ ಅಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತದ ಬೇಡಯ್ಯ ಈ ಒಡದಾಟ ಬಡದಾಟ ಎಲ್ಲ ನನ್ನ ತಲೆಗೆ ಸಾಕು ಅದಕ್ಕೆ ಅವನ್ನ ಅಷ್ಟು ದೂರ ಕಳಿಸಿ ಡಾಕ್ಟರ್ ಓದಿಸ್ತಾ ಇದ್ದೀನಿ ಅವನ್ ಡಾಕ್ಟರ್ ಆಗಿ ಜನಗಳ ಸೇವೆ ಮಾಡಿದ್ರೆ ಸಾಕು
ಏನಿಷ್ಟುರಾ? ಏನೂ ಕೆಲಸ ಇಲ್ಲ ಅಂದ್ರೆ ಕಾಸಿಗೆ ಮರ್ಯಾದೆ ಕೊಡ್ತಿರೋ ಜನ ನೀವು? ಅಂತದ್ರಲ್ಲಿ ಉಪ್ಪು ನೀರು ಬಿಟ್ಟು ಕಾವೇರಿ ನೀರಿಗೆ ಬಂದಿದ್ದೀರಿ ಅಂದ್ರೆ ಕೂತ್ಕೋ ಬರೋಣ, ಬರೋಣ ಕೂತ್ಕೋ ಬಾ. ಏನಣ್ಣ ವಿಷಯ? ಅಲ್ಲ, ಅದು ಈ ಊರ್ನವನ ಅವನೋ ಒಬ್ಬ ಅಣ್ಣನ ಮೇಲೆ ಮರ್ಯಾದ ಹೋದ್ಮೇಲೆ ಇನ್ನೇನೈತೆ? ಹೌದು ನಾಗೇಗೌಡ, ನನ್ನ ಎದೆಗೆ ಜಾಡ್ಸೋದ್ದ ವಚ್ಚ ನನ್ನ ಮಗ. ಅವನ್ ಎತ್ತಬೇಕು, ಎತ್ತಬೇಕು. ಯಾರು ಯಾರು ಅಂತ ಹೇಳಿ ಅಣ್ಣ, ಯಾರು ಅಂತ ಹೇಳಿ ಅಣ್ಣ. ಹೆಸರು ಬಾಲು ಅಂತ, ಅದ್ ಯಾರೋ ಚೌಡೇಗೌಡನ ಮಗ. ಏನು ಏನ್ ಹೇಳ್ತಿದ್ದೀರಣ್ಣ? ನನ್ನ ಹತ್ರ ಹೇಳಿದಾಗೆ ಈ ವಿಷಯ ಹೊರಗೆಲ್ಲಾದ್ರೂ ಬಾಯ್ಬಿಟ್ಟಿರಿ. ನೀವಿರ್ಲಿ, ನಿಮ್ ಹೆಣ ಕೂಡ ಮಂಡ್ಯ ಬಾರ್ಡರ್ ದಾಟೋದಿಲ್ಲ. ಜೊತೆಗೆ ಅವರು ನಂಗೆ ರಕ್ತ ಸಂಬಂಧಿ, ಊರ್ನವ್ರ ಪಾಲ್ಗೆ ದೇವ್ರು. ಅಂತವ್ರ ಬಗ್ಗೆ ಈ ವಿಷಯ ನೀವು ನನ್ನ ಹತ್ರ ಮಾತಾಡಿದೀರಾ ಅಂತ ಗೊತ್ತಾದ್ರೆ ಅವರು ನನ್ನನ್ನೇ ಉಳಿಸೋದಿಲ್ಲ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ಸುಮ್ನೆ ಹೊರಟ್ಬಿಡಿ, ಹೋಗ್ಬಿಡಿ ಅಣ್ಣ. ಏನ್ ಗೌಡ, ನಿನ್ ನಂಬ್ಕೊಂಬಂದ್ರೆ ಬರೀ ಕೈಯಲ್ಲಿ ಕಳಿಸ್ತೀಯ? ಇದೇನೆ ನಮ್ ದೋಸ್ತಿ ನೀನ್ ಕೊಡೋ ಬೆಲೆ? ಹಾಗಂತ ನಿಮ್ಗೇನಾದ್ರೂ ನಾನು ಸಹಾಯ ಮಾಡಕ್ ಬಂದ್ರೆ ನಾನು ಪ್ರಾಣ ಕಳ್ಕೊಂಡು ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ಬೇಕಾಗುತ್ತೆ. ಹೋಗ್ಲಿ, ಖಾಲಿ ಕೈನಲ್ಲಿ ಕಳ್ಸೋ ಬದ್ಲು ಒಂದ್ 10 ರೂಪಾಯಿನಾದ್ರೂ ಕೊಡು. ಗೌಡ್ರೆ, ನಾನು ಕೇಳಿದ್ದು ಬರೀ 10 ರೂಪಾಯಿ ಮಾತ್ರ. ತಗೊಳ್ಳಿ. ಒಂದೇ ರಕ್ತ ಅಂತೆ, ಹೆಲ್ಪ್ ಕೇಳಿದ್ರೆ ಹಿಸ್ಟ್ರಿ ಬೊಗಳ್ತಾನೆ. ಒಬ್ಬನ್ನೆತ್ತಬೇಕು ಅಂತ ಬಂದೆ, ಇನ್ನು ಎಷ್ಟು ಜನ ನೆತ್ತಬೇಕು? ಬಾಲು,
ಬಾಲು, ಏನಪ್ಪ ಯೋಚನೆ ಮಾಡ್ತಾ ಇದೀಯಾ? ಅಮ್ಮ ನೆನಪಾಯ್ತಾ? ತಾಯಿ ಇಲ್ಲ ಅನ್ನೋ ವಿಷಯನ ಮನಸ್ಗಚ್ಕೋಬೇಡ. ನೋಡು, ತಾಯಿ ಯಾವಾಗ್ಲೂ ತನ್ನ ಮಗುನ ಸೊಂಟದ ಮೇಲೆ ಕೂರಿಸ್ಕೊಂಡಿರ್ತಾಳೆ. ಅದು ತನ್ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ಕಣು. ಆದ್ರೆ ತಂದೆ ಹಾಗಲ್ಲ. ಹೆಗಲ ಮೇಲೆ ಕೂರಿಸ್ಕೊಂಡು ತಾನು ನೋಡೋಕಾಗ್ತಿರೋ ಪ್ರಪಂಚನ ನೀನಾದ್ರೂ ನೋಡು ಅಂತ ತೋರಿಸ್ತಾನೆ. ನಿನಗೆ ತಂದೆ ಇದ್ದಾನೆ, ನೀನೇಪ ಅದೃಷ್ಟವಂತ. ಆದ್ರೂ ತಾಯಿ ಮುಖ್ಯ ಅಲ್ವಾ? ಮುಖ್ಯನೇ ಮಗನೇ. ಇಡೀ ಪ್ರಪಂಚನೇ ತಂದೆ ತೋರಿಸಿದ್ರು, ಪ್ರಪಂಚಕ್ಕೆ ತಂದವಳು ತಾಯಿನೇ. ಈ ಭೂಮಿ ಮೇಲಿರೋದು ಎರಡೇ ಸ್ವರ್ಗ. ಹುಟ್ಟೋದಕ್ಕಿಂತ ಮುಂಚೆ ತಾಯಿ ಒಡಲು, ಹುಟ್ಟದ ಮೇಲೆ ತಾಯಿ ಮಡಲು. ನಾನೇನಾದ್ರೂ ಇನ್ನೊಂದು ಮದುವೆ ಆಗಿದ್ರೆ ನಿನಗೆ ತೂಗೋ ತೊಟ್ಟಲು ಸಿಗ್ತಾ ಇತ್ತು. ಆದರೆ ತಾಯಿ ಮಡಲು ಸಿಗುತ್ತೆ ಅನ್ನೋ ನಂಬಿಕೆ ನನಗಿರಲಿಲ್ಲ. ನೋಡು, ನನ್ನಿಂದ ನಿನಗೇನಾದರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಏನಪ್ಪ ಈಗೆಲ್ಲ ಮಾತಾಡ್ತೀಯ? ಮಚ್ಚು ಬೀಸ್ದೆ ಮಿಸ್ ಆಗ್ಬಿಡ್ತು ಅಂತ ಸೈಲೆಂಟ್ ಆಗಿ ಬಂದು ಲಾಡ್ಜಲ್ಲಿ ಕುಂತ್ ಬಿಟ್ಟಿದ್ಯಾ? ಸುಮ್ನೆ ಕುಂತ್ಬಿಟ್ರೆ ಆಯ್ತದ? ಮಂಗಳೂರಿಂದ ಮಂಡ್ಯ ತಕ್ಕ ಬಂದು ಅವನ ಮೇಲೆ ಮಚ್ಚು ಬೀಸಿದ್ಯಾ ಅಂತಂದ್ರೆ ನೀನ್ ಬಾರಿ ಗಂಚೆ ಬಿಡು. ನೀನ್ ಬೀಸಿದ್ರ ಅಂಶಕ್ಕೆ ಅವನ ಕತ್ತು ಎದುರಾಗ್ಬಿಡ್ತು ಅಂತ ಅನ್ಕೊಂಡೆ. ತೆಪ್ಪೋಯ್ತೆ ಅಷ್ಟು ಸಲೀಸಾಗ ಅವನ ಎತ್ತಕ್ಕೆ ಅವನೇನು ಬಾಳೆ ಮರುವೆ ಬೆಳೆದು ನಿಂತಿರ ಆಲದ ಮರ ನಿಧಾನಕ್ಕೆ ಸ್ಕೆಚ್ ಹಾಕಿ ಬುಡಕ್ಕೆ ಹಾಕ್ಬೇಕು ಕೊಡ್ಲಿಯ. ಅದ್ಯಾಕ ನನ್ ಯಾಕ ನೋಡಿ ಹಂಗೆ? ನಾನು ಯಾರು ಅಂತಾನ? ಏಯ್ ಬುಟ್ಟಾಕು, ನಾನು ನಿಂದು ಒಂದೇ ದಾರಿಯ ದ್ವೇಷ. 20 ವರ್ಷ ದ್ವೇಷ ನಡಲೇ ಕಾಲ್ ನೋಡು. ನನ್ನ ಹೆಂಡ್ರು ನನ್ನ ಕಾಲು ಸರಿಕಿಲ್ಲ, ಕುಂಟ ಕುಂಟ ಅಂತ ಕೀಳಾಗ ನೋಡೋಳು. ತೆಗೆದು ಬಿಟ್ಟೆ ಅದಕ್ಕೆ ಅದಕ್ಕೆ ನ್ಯಾಯ ಪಂಚಾಯತಿ ಮಾಡಿ ಬಹಿಷ್ಕಾರ ಹಾಕಿ ಊರಾಜ್ಯದ ಬಿಟ್ಟ ನನ್ನ. ಅವನ ಮನೆ ಕದ ಎಲ್ಲಲ್ಲದೆ ಅಂತ ನನ್ ಚೆನ್ನಾಗ್ ಗೊತ್ತು. ಇಡೀ ವಂಶನ್ ಒಂದ್ ಕಡೆಯಿಂದ ಮುಗಿಸ್ಬಿಡವ, ನಾನು ಇರ್ತೀನಿ ನಿನ್ ಜೊತೆಗೆ. ಕೇಳು, ಅದೇಂತ ಕೇಳು, ನಾನ್ ಮಾಡ್ತೀನಿ. ಕೇಳು ಬಾಸು, ಊರನ್ನು ಮುಗಿಸ್ಬಿಡವ. ಒಂದ್ ಮಾತು ಹೇಳ್ತೀನಿ ಕೇಳು, ನನ್ನನ್ನು ಬಿಟ್ಟು ಇನ್ ಯಾವುದೇ ನರ್ಪಿಳ್ಳೆ ನಿಮ್ಮನ್ನ ಅಲ್ಲಿ ನೋಡಿದ್ದಿದ್ರೆ ಇಷ್ಟೊತ್ತಿ ನೀವೆಲ್ಲ ಶಿವನ್ ಪಾದ ಸೇರ್ಕೊಂಬಿಡಿವ್ರಿ. ಡೈಕ್ಳ ಅದೃಷ್ಟ ನೆಟ್ಗಿತ್ತು ಬದುಕಂಬಿಟ್ರಿ. ತಕ ಮಚ್ಚು, ಈಕಿತ ಗುರಿ ತಪ್ಪಬೇಡ. ತಪ್ಪದೆ ಅವನ ಗುರಿ ನಿನ್ ಮ್ಯಾಲ್ ಪಕ್ಕ. ಹುಷಾರ್ ಇದೇ ಮಚ್ಚಿಂದ ಅವನ್ ಎತ್ತಬೇಕು. ಹಲೋ ಹಲೋ, ನಾ ಬಾಲು ಮಾತಾಡ್ತಾ ಇದ್ದೀನಿ. ಕಾರ್ತಿಕ್ ಇದನಾ? ಇಲ್ಲಪ್ಪ, ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ರು. ಯಾವಾಗ? ಗೊತ್ತಿಲ್ಲಪ್ಪ, ನಾವು ಹೊಸದಾಗಿ ಬಂದಿದ್ದೀವಿ. ಅವ್ನ ನಂಬರ್ ಏನಾದ್ರು ಕೊಟ್ಟಿದ್ದಾನ? ಇಲ್ಲಪ್ಪ, ಯಾವುದು ಕೊಟ್ಟಿಲ್ಲ. ಓಕೆ. ಏನ್ರೋ ಎಲ್ಲಾ ಕಡೆ ಸುತ್ತಾಡಿಸ್ತಿದ್ದೀರಾ? ಸರಿಯಾದ ಜಾಗಕ್ಕೆ ಬಂದಿದೀವಾ? ಅದು ಆ ಮನೆ ಇಲ್ಲೇ ಎಲ್ಲೋ ಇತ್ತು, ನಾನು ಒಂದ್ ಕಿತ್ತ ಬಂದಿದ್ದೆ. ನೋಯ್ತಾದ? ಇರು ಇರು, ಆ ವಯ್ಯ ಕಟ್ಟಾಕ್ಬಿಟ್ರೆ ಎಲ್ಲ ಸರೋಯ್ತದೆ. ಅಣ್ಣ ಅಂಗಡಿ ಹತ್ರ ನಿಲ್ಸ್ಬಿಟ್ಟು ಕೇಳೋಣ ಮನೆಯಲ್ಲಿ ಅಂತ. ಕೇಳು,
ಲಂಚೆ ದೊಡ್ಡಿ ಬೋರೈನ ಅವರ ಮನೆಗೆ ಯಾವ ಕಡೆ ಹೋಗಬೇಕು? ತತ್ತೆ ಉಳುಕ್ ತಕ್ಕಸಕ? ನಾನು ಆ ಕಡೆಗೆ ಹೋಗ್ತಾ ಇರೋದು, ನನ್ನಿಂದ ಬನ್ನಿ. ಅಣ್ಣ, ಗಾಡಿ ತೆಗೆ, ಉಡಾಯಿಸ ಅವನ್ನ. ಸಿಕ್ಕಾಕಿ ಹುಡುಕಿದ್ರು ಮೂಳೆನೂ ಸಿಕ್ಕಿಲ್ಲ ಅಷ್ಟಯ್ಯ. ತಡ್ಕೊ, ಟೇಮ್ ಬರ್ತದ ಇರು, ನಾನ್ ಹೇಳ್ತೀನಿ ಮಡುಗು. ಹತ್ತು, ಅವನ ಮೇಲೆ ಹತ್ತು, ಅದೇನಾಗುತ್ತೋ ನೋಡೇ ಬಿಡೋಣ. ಉಡಾಯ್ತು, ಉಡಾಯ್ತು ಅವನ್ನ. ಹೆಂಗೋಗ್ತಾವನೆ? ಹತ್ತು, ಬಿಡ್ಬೇಡ. ಎಲ್ಲಿ ಎಲ್ಲ ಅವನು ಎಸ್ಕೇಪ್ ಆಗ್ಬಿಟ. ಓಯ್, ಒಳ್ಳೆ ಜಟ್ಕ ಗಾಡಿ ತರ ಓಡಿಸ್ತಾ ಇದ್ದಾನೆ, ಬಾರಯ್ಯ. ಹೀಗೆ ಎಡಗಡೆ ಹೋದ್ರೆ ಮೂರನೇ ಮನೆ, ಅಂಚೆ ದೊಡ್ಡಿ ಬೋರೆ ಅಂತ ಬೋರ್ಡ್ ಇದೆ, ಅದೇ ಮನೆ, ಅಲ್ಲಿಗೆ ಹೋಗಿ. ಲಕ್ಷ್ಮಿ ನೋಡೇ, ಎಲ್ಲ ಎಕ್ಕುಟ್ಟೋಯ್ತು. ನಾನ್ ಬೇಡ ಬೇಡ ತಡ್ಕೊಂಡೆ, ನಾನ್ ಮಾತು ಕೇಳ್ದ. ಈಗ ನೋಡಿ ಏನಾಯ್ತು, ಹಚ್ಚು ಹಚ್ಚು ಅಂತಿದ್ದಲ್ಲ, ಈಗ ನೋಡಿ ಎಲ್ಲ ಹಚ್ಚುತ್ತಾವ್ರೆ. ಹಚ್ಚಿಸ್ಕೊ ನೀನು. ಗೌಡ ಬಂದ್ರು ತಲೆ ಬಗ್ಗಿಸ್ಕೊಳ್ಳಿ. ವಾಸು, ಅಲ್ಲಿ ನೋಡು, ಅಲ್ಲಿ ಬತ್ತವನಲ್ಲ, ಅವನೇ ಅವನೇ ಚೌಡೇಗೌಡ. ನಾವೇನಾದ್ರೂ ಅವನ ಕೈ ಸಿಕ್ಬಿಟ್ರೆ ತಿಥಿ ದೇವ್ರಿಗೆ ಬಿಟ್ಬೇಕೇನ? ಸಾಯಿಸ್ಬಿಟ್ರು ಈ ಕಾರ್ನವರು. ಏನಪ್ಪ, ಅಕಸ್ಮಾತ್ ಯಾರ್ದಾದ್ರೂ ಮಕ್ಳ ಮೇಲೆ ಹರಿಸಿದ್ರೆ ಏನ್ ಗತಿ? ಅದಿರ್ಲಿ, ಯಾವ ನಿಂದು? ಅದು ಅಂಚೆ ದೊಡ್ಡಿ ಬೋರೈನವ್ರ ಮನೆಗೆ ಕಟ್ಟಾಕ್ಸಕ್ ಬಂದಿದ್ವಿ. ಅವ್ರ ಅಟ್ಟಿಗೆ ಹೋಗೋದಕ್ಕೆ ಇದೆಲ್ಲ ದಾರಿ, ಆ ಕಡೆಯಿಂದ ಹೋಗು. ಗೌಡ್ರೆ, ಅವ್ರು ನಂಗೆ ಹೋಗಕ್ ಬಿಟ್ಬಿಟ್ರಲ್ಲ. ನೋಡು, ಗೊತ್ತಿಲ್ಲದೆ ಆಗದೆ ತಪ್ಪಿಗೆ ಒಡೆದು ಬಡದು ಕಳ್ಸಕ್ಕಾಗತ್ತಾ? ಬದುಕಳ್ಳಿ ಬಿಡು. ಅದು ಗೌಡ್ರೆ, ವಸಿ ದುಡ್ಡರ ಕೇಳ್ಬೇಕಿತ್ತು. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ನಾನೇ ಕೊಡ್ತೀನಿ ತಗೋ. ಏಯ್, ಯಾರೋ ಮಾಡಿದ ತಪ್ಪಿಗೆ ಗೌಡ ತವ ಯಾಕೆ ದುಡ್ಡು ಕೇಳ್ತೀಯ? ಬಿಡು ಗೌಡಪ್ಪ, ಅವಳು ಕಷ್ಟಪಟ್ಟು ಸಾಕಿರ್ತಾಳೆ. ತಗೋಮ್ಮ. ಗೌಡ್ರೆ, ವಸಿ ಊಟ ಮಾಡೋರಂತೆ, ಬನ್ನಿ. ತೋರ್ಸಿ ಇದ್ಬೇಡ, ಆ ಸರ ತೋರಿಸಿ.
ನಮ್ಮೂರಿಗೆ ಬಂದು ನನ್ನನ್ನೇ ಏನಿಲ್ಲಿ ಅಂತ ಕೇಳ್ತಾ ಇದ್ದೀರಾ? ಎಲ್ಲರೂ ಮೇಲ್ಕೋಟೆ ಜಾತ್ರೆಗೆ ಬಂದಿದ್ದೀವಿ. ನೀನ್ ಊರಿಗೆ ಹೋದ್ಮೇಲೆ ಆ ರೌಡಿಗಳಿಂದ ತುಂಬಾ ತೊಂದರೆ ಆಯ್ತು ನಮ್ಗೆ, ಅದಕ್ಕೆ ಬೇರೆ ಕಡೆ ಹೋಗ್ಬಿಟ್ವಿ. ಎಲ್ರಿಗೂ ನಿನ್ ಮೇಲೆ ಕೋಪ, ಆದ್ರೆ ನನಗ್ ಮಾತ್ರ ಇಲ್ಲ. ಅಪ್ಪ ಅಮ್ಮ ಕಾರ್ತಿಕ್ ಎಲ್ಲ ಬಂದಿದ್ದಾರೆ. ಅಯ್ಯೋ, ಅಪ್ಪ ನೋಡಿದ್ರೆ ಅಷ್ಟೇ. ನಾನ್ ಬರ್ತೀನಿ, ಬರ್ತೀನಿ. ದಿವ್ಯಾ ನಿಂತ್ಕೋ. ಸರ್ವಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಕೇ. ಅರೆ ಬಾಲು, ಅಯ್ಯೋ ಸಿಕ್ಕಾಕೊಂಡ, ಇಲ್ಲೇನ್ ಗಲಾಟೆ ಆಗುತ್ತೋ. ಚಲುವ ನಾರಾಯಣ, ನೀನೇ ಕಾಪಾಡ್ಬೇಕು. ಮೇಲ್ಕೋಟೆಗ್ ಬಂದ್ ಕೂಡ್ಲೆ ನಿನ್ನ ನೋಡೋಣ ಅನ್ಕೊಂಡೆ. ನೀನೇ ಬಂದಿಯಲ್ಲ, 100 ವರ್ಷ ಆಯ್ಸಪ್ಪ ನಿನಗೆ. ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಎಲ್ಲರಿಗೂ ನಿನ್ ಮೇಲೆ ಕೋಪ ಇದೆ, ಆದ್ರೆ ನನಗಿಲ್ಲ. ನಿನ್ ಜೊತೆ ಮಾತಾಡೋದನ್ನ ನಮ್ಮ ಮನೆಯವ್ರು ನೋಡಿದ್ರೆ ಅಷ್ಟೇ. ನಾನು ಹೋಗ್ ಬರ್ಲಾ? ನಮಸ್ಕಾರ ಅಂಕಲ್. ಅಂಕಲ್ ಅಂಕಲ್ ಅಂಕಲ್, ನಿಮ್ ಮನೆಯವರೆಲ್ಲ ಬಂದಿದಾರ ಅಂಕಲ್? ಎಲ್ಲಿಯವರಲ್ಲ? ಜೈ ಬಜರಂಗ ಬಲಿ. ಅಂಕಲ್ ನನ್ ಮೇಲೆ ಕೋಪನ ಅಂಕಲ್? ನಿಮ್ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂಕಲ್. ಒಬ್ಬ ಮನುಷ್ಯ ಇದಕ್ಕಿಂತ ಕೆಳಗಡೆ ಹೋಗಕ್ ಆಗತ್ತ ಅಂಕಲ್? ಮಾತಾಡಿ ಅಂಕಲ್, ಪ್ಲೀಸ್. ಅಂಕಲ್ ಬೇಕು ಅಂತ ಮಾಡ್ಲಿಲ್ಲ ಅದು. ಬಾಲು ಅಂಕಲ್, ಏನಾಯ್ತು? ಇನ್ನೂ ವರ್ಕೌಟ್ ಆಗ್ತಾ ಇಲ್ಲ. ಹೋಗು, ಮತ್ತೆ ಟ್ರೈ ಮಾಡು. ಅಪ್ಪಣೆ. ಚಲುವ ನಾರಾಯಣ, ನೀನೇ ಕಾಪಾಡ್ಬೇಕಪ್ಪ. ಬಾಲು ಅಲ್ಲಿದ್ದಾರೆ, ಹೋಗು. ಅಂಕಲ್ ಬನ್ನಿ ಅಂಕಲ್, ನಾನ್ ನೋಡಾಯ್ತು. ಬನ್ನಿ ಕಲಕ್ಷೇಪಕ್ಕೆ. ಓ, ನೀವ್ ಇಲ್ಲಿ ಕೂತಿದ್ದೀರ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೆ ಹುಡುಕಿದ್ರಿ? ನಾವಿನ್ ಚಿಕ್ಕ ಮಕ್ಕಳ ತಪ್ಪಿಸ್ಕೊಳಕ್ಕೆ. ಆಯ್ತಾಯ್ತು, ನಡೀರಿ, ಹೋಗೋಣ. ಅಯ್ಯೋ ರಾಮ, ದೇವಸ್ಥಾನಕ್ ಬಂದು ಸರಿಯಾಗಿ ಅರ್ಧ ಗಂಟೆನೂ ಆಗಿಲ್ಲ. ಹೋಗೋಣ ಅಂದ್ರೆ ಸ್ವಲ್ಪ ಇರಿ, ಕೂತಿದ್ದು ಹೋಗೋಣ. ಬೇಗ ನಡೀರಿ, ಬಸ್ ಮಿಸ್ ಆಗೋಗ್ತದೆ. ಹೇಳಿ, ಏನಮ್ಮ ತಿಂತ ಕೂತಿದ್ದೀರಿ? ನೀನೇನು ಮಾಡ್ತಾ ಇದ್ಯಾ? ತಗೊಳ, ಪ್ಯಾಕ್ ಮಾಡ್ಕೊಳ್ಳ. ಎಲ್ಲ ಬಂದ್ರು ನೆಮ್ಮದಿನೇ ಇಲ್ಲ. ಆಯ್ತಾಯ್ತು, ಮನೆಗೆ ಹೋದ್ಮೇಲೆ ನೆಮ್ಮದಿ ಸಿಗುತ್ತೆ. ಇದರಲ್ಲಿ ಮೇಲೆ ದರ್ಶನ ತುಂಬಾ ಚೆನ್ನಾಗಾಯ್ತಲ್ವಾ? ಅದಕ್ಕೆ ಹೇಳಿದ್ದು, ಮೇಲ್ಕೋಟೆಗೆ ಬರೋದು ಬೇಡ ಅಂತ. ನೋಡ್ಬಾರ್ದನ್ನೆಲ್ಲ ನೋಡೋ ಹಾಗಾಯ್ತು. ಅಂಕಲ್ ಒಂದ್ ನಿಮಿಷ, ನಾನೇನ್ ತಪ್ಪು ಮಾಡಿದೆ? ಯಾರನ್ನ ಹೊಡೆದೆ? ಯಾರ ಅಂಕಲ್ ಅವನು? ಒಬ್ಬ ರೌಡಿ ಕೊಲೆಗಾರ. ಅವನ್ ಮಾಡಿದ್ ನನಗೆ ತಪ್ಪು ಅನ್ನಿಸ್ತು, ಅದಕ್ಕೆ ಹೊಡೆದೆ. ತಪ್ಪ? ನಾನು ಅವನ ಹೊಡೆದಿದ್ದಕ್ಕೆ ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಒಂದು ವಾರ ನಿಮ್ಮ ಮನೇಲಿದ್ದೆ. ಸ್ವರ್ಗ ಅಂಕಲ್ ನಿಮ್ಮ ಮನೆ. ಆ ಊರು, ಆ ಜನ, ಆ ಫ್ರೆಂಡ್ಸ್ ಎಲ್ಲರೂ ನಂಗೆ ತುಂಬ ಇಷ್ಟ ಆದರು. ಒಳ್ಳೆಯವ್ರ ಮಧ್ಯೆ ಒಬ್ಬ ಕೆಟ್ಟವನ್ನ ನೋಡಿದೆ, ಅದು ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಹೊಡೆದೆ. ಸಾರಿ ಅಂಕಲ್. ನೆಮ್ಮದಿಯಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀರ. ನನ್ನನ್ನಲ್ಲಿ ನೋಡಿ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂಕಲ್. ಬರ್ತೀನಿ. ಬಾಲು, ಸಾರಿ ಹೇಳ್ಬಿಟ್ರೆ ಸಾಕು, ನಮ್ಮನ್ನೆಲ್ಲ ಮನೆಗೆ ಕರ್ಕೊಂಡು ಊಟ ಹಾಕಲ್ವೋ? ಸಾವಿರ ಅಡ್ವಾನ್ಸ್ ಕೊಟ್ಟಿದೆ. ಆ ಗೋಪುರಕ್ಕೆ ಎಷ್ಟಾಯ್ತು ನೋಡು? ಬಣ್ಣ ಎಲ್ಲ ಸೇರಿ 56,000. ಬಾಲು, ನಾವು ದೇವಸ್ಥಾನಕ್ಕೆ ಬರೋ ವಿಷಯ ನಿನಗೆ ದಿವ್ಯಾ ಹೇಳಿದ್ಲ? ಕಾರ್ತಿಕ್ ಅಂದ್ಕೊಂಡೆ. ಲೆಕ್ಕ ಎಲ್ಲ ಸರಿಯಾಗಿದೆ. ಅಪ್ಪ ಏನಪ್ಪ? ಅಪ್ಪ, ಮಂಗಳೂರಲ್ಲಿ ನಾನು ಇವ್ರ ಮನೆಯಲ್ಲ ಅಪ್ಪ ಇದ್ದಿದ್ದು. ನನ್ನ ಫ್ರೆಂಡ್ ಕಾರ್ತಿಕ್, ಅವ್ರ ತಾಯಿ, ಅವ್ರ ತಂದೆ, ಅವ್ರ ಮಗಳು. ನಮಸ್ಕಾರ. ನಮಸ್ಕಾರ. ಮೇಲ್ಕೋಟೆ ದೇವಸ್ಥಾನಕ್ಕೆ ಬಂದಿದ್ರು, ಹಾಗೆ ಕರ್ಕೊಂಬಂದಪ್ಪ. ನೀವೆಲ್ಲ ನಮ್ಮೂರಿಗೆ ಬಂದಿದ್ದಕ್ಕೆ ತುಂಬ ಸಂತೋಷ. ಒಂದ್ 4 ದಿನ ನಮ್ಮನಲ್ಲಿ ಇದ್ದು ಹೋಗಿ. ಬಾಲು, ಅವನ್ನೆಲ್ಲ ಒಳಗೆ ಕರ್ಕೊಡು. ಬನ್ನಿ ಬನ್ನಿ ಬನ್ನಿ. ಆಯ್ತು ಸರ್. ನಮಸ್ಕಾರ. ನಮಸ್ಕಾರ. ಏ ಬಾಲು, ಎಲ್ಲೋ ನಿನ್ ಮೋನಾಲಿಸಾ?
विषय केळनंतप्पंद्रे ओडदु बिट्रल्ल निम्मूरि एल्लिदारे बैक साइड आ अय्यो अत्तिगे चित्रन्ना नीने नन्न बाळिन चित्रन्ना नाने निन्न बायल्लि बालो नीन सरियाग नोड़ियान अवळन्ना नीन हेळिद ओंद लक्षणानु इल्वल्ल अवळल्लि बालु नीन नम्मन्न मद्वे आगदे इद्रू पर्वागिल्ल आद्रे अवळन्न मात्र बेड प्लीज अप्प बालप्प बेडप्प बेड निनगे अवळेन सिक्किद्दु बेरे यारु सिगलिल्वा अय्यय्यो चित्रन्ना मोसरन्ना अंत भिक्षुकर गान आड़तावळे बेड़ा बेड़ा सहवास ना मने देवर अनेगु बेड़ा मर्त बिडु अय्यो पेद्दन मगने निन्न कण्णुगळ हंगे काणदु केळु फस्ट टाइम अवळन्न नोडिदागले अवळ कण्णु अवळ नडियो स्टैल अद्भुत ओंद सल अवळ हत्र माताडबेकायितु आ गोत्तागिरोदु अवळ वॉयिस एनु अंत अय्यय्यो निमगळिगे अदेल्ल अर्थ आगल्ल ओ अदे लव बाथरूम
ಅದೇನ್ ಪಂಚಾಯಿತಿ ಮಾಡ್ತಿರೋ ಅಲ್ರ ನೀವು ನೀವೇ ಕಿವಿಯಲ್ಲಿ ಗುಸ್ಗುಸ್ನೆ ಮಾತಾಡ್ಕೊಂಡ್ರೆ ಹೆಂಗೆ ನೋಡ್ರಲ್ಲ ನೀರು ಯಾರಪ್ಪನ ಸ್ವತ್ತು ಅಲ್ಲ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಬಿಡ್ತಾ ಇದ್ದೀವಿ ತಾನೆ ಎಲ್ಲ ನೀರು ನಮಗೆ ಬೇಕು ಅನ್ನೋದು ಸರಿಯಾಗಿರಕಿಲ್ಲ ನಮ್ಮ ನಮ್ಮ ಮಧ್ಯೆ ನೀರಿನ ವಿಷಯ ಇಟ್ಕೊಂಡು ರಕ್ತಪಾತ ಆಗೋದು ಚೆಂದಾಗಿರಕಿಲ್ಲ ಲೇ ಗೌಡ ಈ ಬೆಣ್ಣೆ ಸೌರ ಮಾತಲ್ಲ ನಮಗೆ ಬೇಕಿಲ್ಲ ಈಗ ನಮ್ಮೂರ್ಗೆ ನೀರು ಹರಿಯಕ್ಕೆ ಬಿಡ್ತಿರೋ ಅಥವಾ ನಿಮ್ಮೂರ್ಗೆ ಹರಿಯೋದನ್ನ ತಪ್ಪಿಸ್ಬೇಕು ಏಯ್ ದೊಡ್ಡವರು ನಾಲ್ಕು ಜನ ಕುಂತವ್ರೆ ನ್ಯಾಯ ಹೆಂಗದೋ ಹಂಗೆ ಹೇಳ್ತಾರೆ ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ ಸುಮ್ಮನೆ ನಿಂತ್ಕೊಳ್ಳಿ ಎಲ್ಲ ನೀವ್ ಹೇಳ್ದಂಗೆ ಕೇಳ್ಬೇಕಾ ನಮ್ಮ ಅತ್ತು ಸ್ವಲ್ಪ ಕೇಳಿ ನಮ್ಮಪ್ಪ ನಮ್ಮವನು ನಮ್ಮನ್ನ ಗಂಡಸರು ಅಂತಾನೆ ಹುಟ್ಟಿಸಿರೋದು ಐ ಬೇಡ ಕಣ್ಲ ನಾಲ್ಗೆ ಉದ್ದ ಚಾಚ್ಬೇಡ ಚೆನ್ನಾಗಿರಕ್ಕಿಲ್ಲ ನೋಡ ಮೇಲೆ ಮತ್ತಿನ್ನೇನು ನಾವು ಕಾಲದಿಂದ ಸಹಿಸ್ಕೊಂಡೇ ಬಂದಿದ್ದೀವಿ ಇನ್ ಮುಂದೆ ಹಂಗಾಗಕ್ಕಿಲ್ಲ ಈ ಕಿತ ನಮ್ಮ ಮಾತೆ ನಡಿಬೇಕು ಇಲ್ಲಾಂದ್ರೆ ನಮ್ ದಾರಿ ನಾವು ನೋಡ್ಕೋತೀವಿ ಏನ್ರಲ್ಲ ಎದೆ ನಿಗರ್ಸ್ಕೊಂಡು ಮಾತಾಡ್ತಾ ಇದ್ದೀರಾ ಹೆಂಗದೆ ಮೈಗೆ ಅರಿಯೋ ನೀರ್ಗೆ ದೊಣ್ಣೆ ನಾಯ್ಕನ ಅಪ್ಪನೆ ಕೇಳ್ಬೇಕೇನೋ ಈಗ ಏನ್ರಲ್ಲ ನಿಮ್ದು ಏನ್ರಲ್ಲ ಅಂದ್ರೆ ನೀವ್ ಹೇಳ್ದಂಗ್ ಕೇಳಕ್ಕಲ್ಲ ಇಲ್ಲಿ ಬಂದಿರೋದು ಯಾಡ ಕಣ್ರಲ್ಲ ಕಾಲದಿಂದ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಾ ಇದ್ದೀರಾ ಇದೆಲ್ಲ ಸರಿ ಹೋಗಕ್ಕಿಲ್ಲ ಹೊಸಿ ಗೌಡ್ರು ಅನ್ನೋ ಮರುವಾದ ಇರ್ಲಿ ಏ ಕೈಲಾತೋರ್ ಊರ್ಗೆ ಕೋಲ್ ಹಿಡ್ದೋನೆ ಪಾಳ್ಯಗಾರ ಅಂದಂಗ ಆಗದೆ ನಿಮ್ ಕತೆ ನಾವು ಅಪ್ಪನ್ ಗುಡ್ತೋರು ನಮಗ್ ನಾವೇ ಗೌಡ್ರು ನೀನೆಲ್ಲೋ ಅವನ ವಂಶಕ್ಕೆ ಕೊಟ್ಟಿರ್ಬೇಕು ಅದಕ್ಕೆ ಗೌಡ ಗೌಡ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇದ್ಯಾ ಮನುಷ್ಯ ಅನ್ಕೊಂಡೇ ಇರ್ಬೋದು ಆದ್ರೆ ನನ್ನ ಪಾಲಿಗೆ ಅವ್ರ ದೇವರು ಪೂಜಾರಿಗೆ ಅವಮಾನ ಮಾಡಿ ದಕ್ಷಿಣೆ ಹಾಕಿದ್ರೆ ಪಾಪ ಕಮ್ಮಿ ಆಗ್ಬೋದು ಆದ್ರೆ ದೇವ್ರಿಗೆ ಅವಮಾನ ಮಾಡಿದ್ರೆ ಕಮ್ಮಿ ಆಗೋದು ಆಯ್ತು
ಬಾಲು ಎಲ್ಲಿದ್ದಾರೆ ಅಂತ ನೋಡು. ಬಾಲು ಬಾಲು ಮತ್ತೆ ಶುರು ಮಾಡ್ಕೊಂಡ್ಬಿಟ್ಟ ನೀನು. ನಾವ್ ಅಲ್ಲಿ ಹೊಡೆದಾಡ್ತಾ ಇದ್ರೆ ನೀನ್ ಒಳಗಡೆ ಹಾಕೊಂಡು ಹೊಡಿತಾ ಇದ್ಯಾ? ಚಾನ್ಸ್ ಸಿಕ್ಕಿದ್ರೆ ಸಾಕಲ್ಲ ನಿನಗೆ. ಸರಿ ಸರಿ ಬಾ ಗೌಡ್ರು, ನಿನಗೋಸ್ಕರ ಕಾಯ್ತಾ ಅವ್ರೆ. ಬರೀ ಬಾಯಿ ಮಾತಿಗೆ ಬಗ್ಗೋರಲ್ಲ ಇವರಿಗೆಲ್ಲ, ಇದೇ ಸರಿ? ಇನ್ನು ಮೇಲೆ ಸರಿ ಹೋಗ್ತಾರೆ. ಎಲ್ಲೋಗಿದ್ದಪ್ಪ? ಅದು ನಾವೇ ಇಲ್ಲೆಲ್ಲ ಇರಬೇಡ, ನೀನು ಹೋಗು ಅಂತ ಹೇಳಿದ್ವಲ್ಲ, ಅದಕ್ಕೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದ. ಬಾ ಹೋಣ. ಎಲ್ಲ ಅವರಲ್ಲ. ಯಾರು? ನನ್ಗೆ ಯಾರು ಗೊತ್ತಿಲ್ಲ, ನಾನು ಈಗ ತಾನೇ ಬಂದಿದ್ದೀನಿ. ನಾನು ಬ್ಯಾಡ 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 ಅಂತ ಎಷ್ಟು ಬಡ್ಕೊಂಡ್ರು ನನ್ ಮಾತು ಕೇಳಿದೆ, ಆತ್ರ ಬಿದ್ದು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೆ ಬಾಸು. ನಾವೇನಾನ ಅವನ್ ಕೈಗೆ ಸಿಕ್ಕಿದ್ದಿದ್ರೆ ಆಶ್ಚರ್ಯ, ಒಂದ್ ತುಂಡು ಸಿಕ್ತಿರ್ಲಿಲ್ಲ. ಯಾವ್ದೇ ಊರಿನ ಕಬ್ಬಾದ್ರು ಆಲೆ ಮನೇಲಿ ಅರೆದು ಬೆಲ್ದಚ್ ಮಾಡೋ ವಂಶ ಅದು, ಗೊತ್ತಾ? ಏ ನಿನಗೆಲ್ಲ ಅರ್ಥ ಆಯ್ತದೆ. ಬಾಸು ಇದೆ ನಿಮ್ಗೆ ಇದಕ್ಕೆ ಸರಿಯಾದ ಜಾಗ. ನಿಮ್ ಕೆಲ್ಸ ಮುಗಿಯೋವರೆಗೂ ಇಲ್ಲೇ ಇರ್ರಿ. ಎಂತ ರಣ ದಾರ್ಕೊಂಬಂದ್ರು ನೀವ್ ಇಲ್ಲಿದ್ದೀರ ಅಂತ ಕಂಡಿಡಿಯಕ್ ಆಯ್ಕಿಲ್ಲ. ಬಾಸು ಎಲ್ಲ ನಂದೆಯ, ಆ ಜಮಾನದಲ್ಲಿ ಮಾಡಿದ್ದು. ಈಗಿದೊಂದೇ ಉಳ್ಕೊಂಡಿರೋದು, ಬೇರೆ ಎಲ್ಲ ಕಿತ್ಕೊಂಡು ನನ್ನ ಹೆಂಡ್ರ ಕಡೆಯವ್ರಿಗೆ ಕೊಟ್ಬಿಟ್ಟ. ಯಾಕೆ ಅಂತ ಕೇಳಿದ್ದಕ್ಕೆ ಬಹಿಷ್ಕಾರ ಹಾಕ್ಬಿಟ್ಟ. ನೆನೆಸ್ಕೊಂಡ್ರೆ ಹೊಟ್ಟೆ ಒಳಗೆ ಬೆಂಕಿ ಬೆಂಕಿ ಬಿದ್ದಂಗಾಯ್ತದೆ. ಬಾಸು ಆವತ್ತೇ ಮಾಡಿದ್ದೆ ಶಕುನಿ ಶಪಥಾನ, ಈಗ ನೀನು ನನ್ನ ಜೊತೆಗೆ ಸಿಕ್ಕಿದ್ಯಾ, ತಟ್ಟೆ ಬಿಡೋಣ ತೊಡೆನ. ಈಗಾಗಬೇಕಾಗಿರೋದು ಆ ನನ್ನ ಮಗನ ಅಂತ್ಯ ಸಂಸ್ಕಾರ, ನಮ್ಮ ರಾಜ್ಯಭಾರ. ನಿಮಿಷ ನಿಂತ್ಕೋ, ಏನ ಹೇಳ್ಬೇಕು ನಿನಗೆ? ನಾನು ಏನ್ ಹೇಳ್ಬೇಕು? ಓಕೆ, ನಾನು ನಿನ್ನ ನಿಮಿಷ ಬಾಯ್ಲಿ. ಏನೇ ಕೋತಿ, ನನ್ ಮಕ್ಕಳ ಕರೆಕ್ಟ್ ಆಗಿ ಕೆಲಸ ಮಾಡಲ್ಲ, ಏನಿಲ್ಲ. ಈಗ ಅಲ್ಲಿಗೆ ಹೋಗ್ಬೇಡ. ಯಾಕೆ ಹೋಗ್ಬಾರ್ದು? ನಾನು ಕಸ ಕಸ ಗುಡಿಸ್ಬೇಕು. ನಿನ್ನ ತುಂಬಾ ಏನ್ ಹೇಳು? ನನಗ್ ಗೊತ್ತಿಲ್ಲ, ನೀನ ಹೇಳು. ಬೇಗ ಹೇಳಿ, ಯಾರಾದ್ರೂ ಬಂದ್ಬಿಡ್ತಾರೆ. ಗೊತ್ತಿಲ್ವಾ? ಆ
मावा मावा सत्यवागलू हेल्तिनी बालू इसर्ती मनेग बंदागा इष्ट वर्ष अवन मुखदल नोड़दे इरो नगुना संतोषन नोड़ी अदक्के कारण अवन प्रीतिस्तारो हुड़गी अंत गोत्तायतु आवत्ते नाविब्रु निर्धार माड़ी आ नगु यावागलू अवन मुखदल्ली हागे इरबेकु अंत इष्टपड़ती मावा आदरे ना निम्मत्ते कोट्ट मातु मात कोट्टिदीवि अंत अवन नगुना संतोषन किट्कोळ्ळोदु याव न्याय मावा तंदे तायिगळु ಎಷ್ಟೊಂದು ಕನಸು ಕಂಡ್ರೂನು ಮಕ್ಕಳ ಸಂತೋಷನೇ ಮುಖ್ಯ ಅಲ್ವಾ ಹಾಗೇನೇ ಬಾಲು ಮನಸಲ್ಲಿ ಏನಿದೆ ಅಂತಾನೂ ತಿಳ್ಕೋಬೇಕು ಅಲ್ವಾ ಮಾವ ಆ ಹುಡುಗಿನು ತುಂಬಾ ಒಳ್ಳೆವಳು ಒಳ್ಳೆ ಮನೆತನ ಅಲ್ವೇನೇ ನಮ್ಮ ಬಾಲುಗೆ ಹೇಳ್ ಮಾಡಿಸಿದಂತ ಜೋಡಿ ಮಾವ ಬಾ ಬಾ ನಮ್ಮ ಚಿಕ್ಕೇಜ್ ಮಾಡ್ರಿಗೆ ನಾನು ಮಾತ್ರ ವಾಚ್ಮನ್ ಅನ್ಕೊಂಡೆ ನೋ ನಮ್ಮ ಗೌಡ್ರು ವಾಚ್ಮನ್ ಆದ್ರೆ ಜೆಂಟಲ್ಮ್ಯಾನ್ ವೆರಿ ಗುಡ್ ಬಾಸು ಕೈಸು ಚೆನ್ನಾಗ್ ಕೈಸು ಕೆಂಪಗಾಗಬೇಕು ಮುಚ್ಚು ಒಬ್ಬನಿಗೆ ಬೀಸಿದ್ರೆ ಮುಚ್ಚು ಉಳ್ಳಬೇಕು ಅತ್ತು ತಲೆ ಹಂಗಿರಬೇಕು ಬಂದೇ ಬಿಡ್ತು ಬಾಸು ಬಂದೇ ಬಿಡ್ತು ಟೇಮೋ ಮುಕ್ಸಾಕೆ ಆ ಚೌಡೆ ಗೌಡನ ವಂಶನ ರಕ್ತನ ಮಂಡ್ಯ ಮಣ್ಣಿಗೆ ತಲೆನ ಕಾವೇರಿ ಮಡಲಿಗೆ ಹಾಕಿ ಬಾಗಿನ ಕೊಟ್ಟುಬಿಡೋಣ ಆ ದಿನ ಬಾಸು ಬಾಸು ಒಟ್ಟಿಗೆ ನಮ್ಮ ಇಬ್ಬರ ಆಸೆನು ತೀರ್ತೈತೆ
ನೋಡಿ ಯಾರು ಗಾಬರಿ ಆಗಬೇಡಿ ಯಾರು ಗಾಬರಿ ಆಗ್ಬಿಡಿ ಸುಮ್ಮನೆ ಇರಿ ಮಮ್ಮ ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ ಆಯ್ತು ನೀವು ಯಾವಾಗ್ಲೂ ಚೆಂದಾಗಿರ್ಬೇಕಣ ನಿಮ್ಗೇನು ಆಗೋಗ್ಬಿಟ್ಟದೆ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತಣ ಏಯ್ ನನ್ನ ಯಾರು ಏನು ಮಾಡೋಕ್ಕಾಗಲ್ಲ ಯೋಚನೆ ಮಾಡಬೇಡ ಹೋಗು ಆಯ್ತಣ ನಮಸ್ಕಾರ ಗೌಡ್ರೆ ಅಣ್ಣ ಹುಲಿನ್ ಕೆಣ್ಕೋ ಧೈರ್ಯ ನಮ್ಗೆಲ್ಲಿಂದ ಬರ್ಬೇಕಣ ಮಾರಮ್ಮ ನನಗೂ ನಾವ್ ಈ ಕೆಲಸ ಮಾಡಿಲ್ಲಣ ನಮ್ಮ ನಂಬಿ ಅಣ್ಣ ನೀವು ಇಂಥ ಕೆಲಸ ಮಾಡೋರಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಬಿಡಿ ನಮ್ಮ ಕಡೆ ಜನ ಯಾರು ಬೆನ್ನ ಹಿಂದೆ ಮಚ್ಚಾಕೋರಲ್ಲ ನೀವು ಪ್ರೀತಿಯಿಂದ ಗೌಡ್ರನ್ನ ನೋಡಕ್ ಬಂದಿದ್ದೀರ ಅಂದ್ಕೊಂಡೆ ಆದ್ರೆ ನಾವು ಈ ತಪ್ಪು ಮಾಡಿಲ್ಲ ಅಂತ ಭಯದಿಂದ ಹೇಳೋಕ್ ಬಂದಿದ್ದೀರ ನಾನು ಹೊಡೆದವರು ನನ್ನ ಊರಿನವರಂತೂ ಖಂಡಿತ ಅಲ್ಲ ನಮ್ಮ ಜನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಭಕ್ತಿ ಇಟ್ಕೊಂಡು ಹೋಗ್ತಾರೆ ಹೊರತು ಮಚ್ಚಿಟ್ಕೊಂಡಲ್ಲ ಅವರ ಬೇಟೆ ನಾನಲ್ಲ ನಮ್ಮ ಬಾಲು ಅದೇನು ಅಂತ ಇವನ್ನೇ ವಿಚಾರಿಸಿ Oh
ನಮ್ ಗೌರ ಮೇಲೆ ಕೈ ಮಾಡ್ತೀರಾ ನೀವು ಎಲ್ಲೋದ್ರೂ ಬಿಡಕ್ಕಿಲ್ಲ ಪೀಸ್ ಪೀಸ್ ಮಾಡಕ್ ಬಿಡ್ತೀವಿ ನಿಮ್ಮನ್ನ ಏಯ್ ನಮ್ ಗೌರನ ಏನು ಅಂತ ತಿಳ್ಕೊಂಡಿದ್ದೀರಾ ದೇವರು ದೇವರು ಸಮಾನ ಅವರು ಬೇಕಾಗಿರೋದು ಇವನ್ ಪ್ರಾಣ ತಾನೆ ನಿಮ್ಮಪ್ಪನಿಗೆ ನೀನು ಹುಟ್ಟಿದ್ರೆ ಇವನ್ ತಲೆನೇ ಅಲ್ಲ ಇವನ್ ಮೈ ಮೇಲಿರೋ ಒಂದು ಕೂದಲು ಕಿತ್ಕೊಂಡು ಹೋಗು ನೋಡ್ತೀನಿ ನಾಯಿಗೋ ನರಿಗೋ ಹಾಕೋಕ್ ಮುಂಚೆ ಕೊನೆ ಸಲ ಇವನ್ ಮುಖ ನೋಡ್ಕೊಂಡು ಹೋಗು ಏಯ್ ಅವನ ಮುಖದಲ್ಲಿ ನೋಡು ಸಾಯೋ ಭಯನೂ ಇಲ್ಲ ನಿನ್ ಮೇಲಿನ ಕರುಣೆನೂ ಇಲ್ಲ ಅವನು ನನ್ನ ಹೊಟ್ಟೆಲ್ ಹುಟ್ಟಿರೋ ಗಂಡು ಮಗ ಕಣೋ ಏಯ್ ಸುಮ್ನೆ ಪಡ್ಕೋಬೇಡ ಇವತ್ತು ನಿನ್ ವಂಶ ನಿರ್ವಂಶ ಆಗೋದು ಖಂಡಿತ ಹತ್ತು ನಿಮಿಷ ಕಾದ್ರೆ ಇವನ ಬಾಯಿಗೆ ಮೂರು ಇಡಿ ಮಣ್ಣಾಕ್ಬೋದು ಹನ್ನೊಂದು ದಿನ ಆದ್ಮೇಲೆ ಪಿಂಡನು ಇಡ್ಬೋದು ಏಯ್ ಇದು ಕಾವೇರಿ ಅರಿಯೋ ನಾಡು ಕಣೋ ಹಸರನ್ನ ಹುಟ್ಟ ಹಾಕೋದು ನಮ್ ಕೆಲ್ಸ ಅದಕ್ಕೆ ಗೊಬ್ಬರ ಬೇಕಾದಾಗ ನಾವು ನಿಮ್ಮಂತವ್ರನ್ನೇ ಕತ್ತರಿಸಾಕೋದು ಬಾ
मच्चो यो सेड़ सेड़ अंत याक हिंग सायतीरा मनस मारे ना निबिड़ती सत् हावन वे वंशद ना हुटला बदको हम नगने निन्दे गंडस्तान अना उद्रे हेकोने बर्तीनी हुडको बंद ओडितीनी